ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಜ್ಲೋನ್ 600 ಇದು ಕಾರ್ಮಿಕರ ಕೂಗು. 600 ಜನ ಕಾರ್ಮಿಕರನ್ನ, ಒಂದಲ್ಲ ಎರಡಲ್ಲ ಬರೋಬ್ಬರಿ 600 ಜನ ಕಾರ್ಮಿಕರನ್ನ ಒಮ್ಮೆಲೆ ಕೆಲಸದಿಂದ ಕಿತ್ತೋಗಿಯುವಂತ ಕೆಲಸವನ್ನ ಸುಜ್ಲೋನ್ ಕಂಪನಿ ಮಾಡಿದೆ. ಇವತ್ತು ಮುಂಜಾನೆಯಿಂದ ಕಾರ್ಮಿಕರ ಕೂಗು ಸುಜ್ಲೋನ್ ಆವರಣದಲ್ಲಿ ಕೇಳಿ ಬರ್ತಾ ಇದೆ. ಏಕಾಏಕಿ ನಿನ್ನೆ ದಿನ ಕೂಡ ಯಾವುದೇ ಒಂದು ಮಾಹಿತಿಯನ್ನ ನೀಡದೆ ಏಕಾಏಕಿ ಇವತ್ತಿನ ಮುಂಜಾನೆ ನೀವು ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ರೆ 600 ಜನ ಕಾರ್ಮಿಕರು ಈ ಕೆಲಸವನ್ನು ನಂಬಿಕೊಂಡಿರ್ತಕ್ಕಂಥ ಅವರ ಕುಟುಂಬದ ಜನತೆ, ಮಕ್ಕಳು, ಮರಿ ಎಲ್ಲ ಎಲ್ಲಿಗೆ ಹೋಗಬೇಕು ಸ್ವಾಮಿ? ಇವತ್ತು ಸುಜ್ಲೋನ್ ರವರು ಉತ್ತರವನ್ನು ನೀಡಬೇಕಾಗಿದೆ. ನಮ್ಮೊಂದಿಗೆ ಸ್ವತಃ ಸುಜ್ಲೋನ್ ಕಂಪನಿಯ ಕಾರ್ಮಿಕರು ನಮ್ಮೊಂದಿಗಿದ್ದಾರೆ. ಅವರ ಅಳಲೇನಿದೆ ಅಥವಾ ಏನಾಯ್ತು ನಿಜಕ್ಕೂ ಕೂಡ ಆಗಿರ್ತಕ್ಕಂತಹ ವಿಚಾರಗಳೇನು, ಅಥವಾ ದಕ್ಷಿಣಾಮೂರ್ತಿಯ ಹೆಸರು ಕೇಳಿ ಬರ್ತಾ ಇದೆ ಸ್ವಾಮಿ, ಇದೇನು ನಿಮ್ಮ ಕೆಲಸ, ಅನೇಕ ಪ್ರಶ್ನೆಗಳಿವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಸೊ ನಮ್ಮೊಂದಿಗಿರ್ತಕ್ಕಂತಹ 3 ಜನ ಅತಿಥಿಗಳು ಸುಜ್ಲೋನ್ ಕಾರ್ಮಿಕರಾಗಿರ್ತಕ್ಕಂತಹ ವಾಸಿಂ ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲೇ ಸುನೀಲ್ ರವರು ಇದ್ದಾರೆ ಮತ್ತು ಸಂದೀಪ್ ರವರು ಇದ್ದಾರೆ, ತಮ್ಮಿಬ್ಬರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಆದದ್ದು ಏನು ಅನ್ನೋದು ಬೇಕಾಗಿದೆ. ಸೊ ತಮ್ಮಲ್ಲಿ ಸರ್ ಆದದ್ದು ಎಂತ ಅಂತ ಹೇಳೋದಕ್ಕೆ ಕೊಂಡ ಇವತ್ತೊಂದು ಬೆಳಿಗ್ಗೆಯಿಂದ ಎಲ್ಲ ಖುಷಿಯಿಂದ ಬಂದಿದ್ದಾರೆ ಕೆಲಸ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಇಂದ. ಆಕ್ಚುಲಿ ನಾನು ಕೂಡ ಸ್ಯಾಟರ್ಡೆ ನೈಟ್ ಶಿಫ್ಟ್ ಮಾಡಿ ಹೋದವ. ಸ್ಯಾಟರ್ಡೆ ನೈಟ್ ಶಿಫ್ಟ್ ಮಾಡಿ ಹೋಗಿ ನನಗೆ ಬೆಳಿಗ್ಗೆ ಕಾಲ್ ಮಾಡಿದ್ರು, ಇಲ್ಲಿ ರಿಜಿಸ್ಟರ್ ಬುಕ್ ಇಡಲಿಲ್ಲ ನಮಗೆ ಸೈನ್ ಹಾಕ್ಲಿಕ್ಕೆ. ಆ್ಯಕ್ಚುಲಿ ನಾವು ಸೂಪರ್ವೈಸರ್ ಆ ಕಂಪನಿಯಲ್ಲಿ, ನಮ್ಮ ಮೇಲೆ ನಮ್ಮ ಒಂದು ನಮ್ಮ ಅಡಿಯಲ್ಲಿ ಕೆಲಸ ಮಾಡೋರು ನಮ್ಮ ಮೇಲೆ ನಮ್ಮನ್ನು ಕೇಳ್ತಾರೆ ಬಿಟ್ಟು ಮ್ಯಾನೇಜ್ಮೆಂಟ್ ಕೇಳಲ್ಲ, ನಮ್ಮನ್ನು ಕೇಳ್ತಾರೆ, ನನಗೆ ಕಾಲ್ ಮಾಡ್ತಾರೆ ರಿಜಿಸ್ಟರ್ ಬುಕ್ ಇಲ್ಲ ಎಂತ ಮಾಡೋದಂತ. ನಾನು ಮತ್ತೆ ಜನರಲ್ ಶಿಫ್ಟ್ಗೆ ಹೋದೆ, ಆಗ ಗೊತ್ತಾಯ್ತು ವಿಷಯ, ಕಾಂಟ್ರಾಕ್ಟ್ ಬಂದ್ ಮಾಡಿದ್ದಾರೆ ಇಲ್ಲಿ ಸುಜ್ಲೋನಲ್ಲಿ. ಎಸ್ ಎಸ್ ಎಸ್. ಈಗ ನಿಜಕ್ಕೂ 600 ಜನರನ್ನು ತೆಗಲಿಕ್ಕೆ ಕಾರಣ ಏನು ಮತ್ತು ಯಾರು ಇದಕ್ಕೆ ಕಾರಣಕರ್ತರು, ಅದು ಬೇಕಾಗಿದೆ. ಆ್ಯಕ್ಚುಲಿ ಕಾರಣ ಏನಂದರೆ, ಆ್ಯಕ್ಚುಲಿ ನಾವು ಫಸ್ಟ್ 54 ಬಂದಿದ್ದಾಗ ಜಸ್ಟ್ ಕಾಂಟ್ರಾಕ್ಟ್ ಬೇಸಸ್ಸಲ್ಲೇ ನಾವು ಪ್ಲ್ಯಾಂಟ್ ಮೂವ್ ಮಾಡ್ತಿದ್ವಿ, 54 ಪ್ಲ್ಯಾಂಟ್. ಅದು ಆಲ್ಮೋಸ್ಟ್ 6-8 ಮಂತ್ಸಿಂದ ನಾವು ಕಾಂಟ್ರಾಕ್ಟ್ ಬೇಸಲ್ಲೇ ನಾವು ಮೂವ್ ಮಾಡ್ತಿದ್ವಿ. ಸಡನ್ಲಿ ಏನಾಯ್ತಂದರೆ, ದಕ್ಷಿಣಮೂರ್ತಿ ಸರ್ ನಮ್ಮವರು, ಅವ್ರು ಆ್ಯಕ್ಚುಲಿ 47 ಇದ್ದರು ಪ್ಲ್ಯಾಂಟೆಡ್ ಆಗಿ. ಆದಮೇಲೆ ಸಡನ್ಲಿ ಅವ್ರು ಏನಾದರೂ ಇಲ್ಲ, ಈ ಮಂತಿಂದ ಅವರು ಪ್ಲ್ಯಾಂಟೆಡ್ ಆಗಿ ಬಂದರು. ಅವ್ರ ಜೊತೆ ಮತ್ತೆ ಅಲ್ಲಿ 47 ಪ್ಲ್ಯಾಂಟ್ ಬಂದಾಗಿದೆ ಅಂತೇಳಿ ಅಲ್ಲಿ ಇದ್ದದ್ದು ಎಂಪ್ಲಾಯೀಸ್, ಸುಜ್ಲೋನ್ ಎಂಪ್ಲಾಯೀಸ್, ಅವ್ರು ಕೂಡ ಅವ್ರ ಜೊತೆ ಅಲ್ಲಿ ಬಂದರು. ಅವ್ರು ಬಂದಾಗ ನಮಗೆ ಫುಲ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಸೊ ನಮ್ಮದು ಆ್ಯಕ್ಚುಲಿ ಇಂಟರ್ವ್ಯೂ ಕೂಡ ಆಗಿತ್ತು ಕ್ಯಾಂಪಸ್. ಎರಡು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ 600 ಜನ ವರ್ಕರ್ಸ್ ಅಲ್ಲಿ. ಸೊ ದಕ್ಷಿಣ ಮೂರ್ತಿ ಅನ್ನುವರು ಹೌದು, ತಮ್ಮ ಎಂಪ್ಲಾಯೀಸ್ ಏನಿದ್ದಾರೆ ಅವರನ್ನ ಒಮ್ಮೆಲೆ ಈಚೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಮೊದಲಿಂದಲೂ ಕೂಡ ಸುಮಾರು 1.5 ವರ್ಷ ಆಗಿರ್ಬೋದು ಅಂತ ಎಣಿಸ್ಕೊಳ್ತೇನೆ, ತಾವೆಲ್ಲರೂ ಕೆಲಸವನ್ನು ಆರಂಭಿಸಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂತಹ 54 ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 600 ಜನರನ್ನ ಏಕಾಏಕಿ ಕೆಲಸದಿಂದ ತೆಗೆದಾಕಿದ್ದಾರೆ. ನಿಜಕ್ಕೂ ಕೂಡ ಒಂದ್ ರೀತಿಯ ದೌರ್ಜನ್ಯ ಅಂತಾನೆ ಹೇಳ್ಬೋದೇನು. ಸೊ ತಮ್ಮಲ್ಲಿ ಇದ್ರ ಕುರಿತಾಗಿ ತಾವೇನು ಹೇಳ್ತೀರಾ? ನಾನು ಇವತ್ತು ಎದ್ದ ಗೊತ್ತಿಲ್ಲ 12 ಅಂದರೆ, ನನಗೆ ಎದ್ದ ಸೆಕೆಂಡ್ ಶಿಫ್ಟ್ 3 ಹೋಗ್ಲಿಕ್ಕೆ, 3 ಗಂಟೆಯಿಂದ 11 ತನಕ. ಆ್ಯಕ್ಚುಲಿ 12 ಕಾಲ್ ಬಂತು, ಹೀಗೆ ಆಗಿದೆ, ಕಂಪನಿಯಲ್ಲಿ ಯಾರನ್ನು ಅಲೌಡ್ ಮಾಡ್ತಿಲ್ಲ, ಇನ್ ಟೈಮ್ ಸಹ ಹಾಕ್ಲಿಕ್ಕೆ ಬಿಡ್ತಿಲ್ಲ. ಯಾಕೆ ಹೀಗೇನಾಯಿತು, ನಾವೆಲ್ಲ ಸೂಪರ್ವೈಸರ್ ಅಲ್ಲಿದ್ದು ನೋಡ್ಕೊಳ್ದು, ನೀವು ಯಾಕೆ ನಮ್ಗೆ ಏನು ವಿಷಯ ಹೇಳಿಲ್ಲ, ನಿಮ್ಗೆ ಗೊತ್ತಿದೆ ಎಲ್ಲ, ನಮ್ಮ ಮೇಲೆ ದಬ್ಬಲ್ಕಿ. ನಿನ್ನೆ ದಿನ ಅಥವಾ ಮೊನ್ನೆ ದಿನ ಯಾವುದೇ ಒಂದು ಮೆಸೇಜ್ ಅಥವಾ ನಿಮ್ಗೆ ತಿಳಿಸುವಂತ ಪ್ರಯತ್ನ ಏನು ಮಾಡ್ಲಿಲ್ಲ? ಏನಿಲ್ಲ, ಏನಿಲ್ಲ, ಆಟೋಮೆಟಿಕ್ ಇವತ್ತೇ ಎಲ್ಲ ಡಿಸಿಷನ್ ಮಾಡಿದ್ದು, ಇವತ್ತೇ ಕ್ಯಾನ್ಸಲ್ ಅಂತ. ಅಲ್ಲ, ಅಕಸ್ಮಾತ್ ನಿಮ್ಮನ್ನ ಬೇರೆ ಪ್ಲಾಂಟಿಗೆ ಕಳಿಸ್ತೇನೆ ಅದೇನಾದ್ರೂ ಕೆಲಸವೇ ಇಲ್ಲ ನಿಮ್ಗೆ? ಜನರಿಗೆ ಏಕಾಏಕಿ ಕೆಲಸ ಮಾತು ಬರ್ತಿರೋದು, ನಿಮ್ಗೆ 2 ಮಂತ್ ಬ್ರೇಕ್ ಕೊಡ್ತಿದ್ದೇವೆ, ಆಮೇಲೆ ಬನ್ನಿ ಅಂತ. ಅದು ಯಾವುದೇ ಗ್ಯಾರಂಟಿ ಏನು ಇಲ್ಲ, ಬಾಯಿ ಮಾತಿಗೆ ಸುಮ್ನೆ ಒಂದು ಮನೆ ಕಳಿಸುವ ಪ್ಲಾನ್ ಹಾಕಿದಾರೆ ಅಷ್ಟೇ. ಹೌದು, ಆರಂಭದಲ್ಲಿ 600 ಜನ ಕಾರ್ಮಿಕರನ್ನ ಏಕಾಏಕಿ 47 ದಕ್ಷಿಣ ಮೂರ್ತಿ ಅವರು 600 ಜನ ಕಾರ್ಮಿಕರನ್ನ ತೆಗೆದುಹಾಕಿದ್ದಾರೆ, ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅದಾದ ಬಳಿಕ ಇವರು ವಾದ ಕೇಳಿದ ಬಳಿಕ 2 ಟೈಮ್ ಅನ್ನು ನಿಮ್ಗೆ ನೀಡ್ತೇನೆ, ಅದಾದ್ರ ಮೇಲೆ ನಿಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಳ್ತೇನೆ. ಬಹುಶಃ ಇದನ್ನ ನಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗೆಲ್ಲ 2 ಆದ್ರ ಮೇಲೆ ಆ ಉಳಿದ 600 ಜನರ ಮನೆ ಕಳಿಸ್ತಾರ? ಇಲ್ಲ ಇಲ್ಲ, ಯಾರು ಇರ್ತಕ್ಕಂತ ಪ್ರಶ್ನೆ ಇದೆ. ಇಲ್ಲ ಇಲ್ಲ, ಇದ ನಡುವೆ 2 ಬೇರೆ ಏನಾದ್ರೂ ಇಂಟೆನ್ಸಿವ್ ಅನ್ನ ಇನ್ಸ್ಟೆನ್ಸಿವ್ ಅನ್ನ ಇದು ಮಾತು ಇವತ್ತು ಆದದಷ್ಟೇ, ನಮ್ಮಿಂದ ಏನು ಕೊಡ್ಲಿಕ್ಕೆ ಆಗಲ್ಲ. ನಾವು
ಜಸ್ಟ್ ಟೂ ಮಂತ್ ಬ್ರೇಕ್ ಇರ್ತಿದ್ವಿ, ಆಮೇಲೆ ಕರೀತಿದ್ವಿ. ಒಂದು ಇದ ನಡುವೆ ಓರ್ವರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂದ ಹೆಸರು ಸವಿತಾ ಅಂತ, ಕಾರ್ಕಳದಿಂದ ಕರೆ ಮಾಡ್ತಿದ್ದೇನೆ. ಹೇಳಿ ಹೇಳಿ ಸವಿತಾರವ್ರೆ. ಇದು ಇಷ್ಟು 600 ಜನರನ್ನು ಒಟ್ಟಿಗೆ ತೆಗಿಬೇಕಾದ್ರೆ ಏನಾದ್ರೂ ಒಂದು ರೀಸನ್ ಬೇಕಲ್ಲ. ಮತ್ತೆ ಬಡ ಮಕ್ಕಳೆಲ್ಲ ಅದರಲ್ಲಿ ಇರ್ತಾರೆ, ಅಂದ್ರೆ ಒಂದು ಹೊತ್ತು ಊಟಕ್ಕೆ ಕಷ್ಟ ಆಗಿ ಮಕ್ಕಳನ್ನು ಕಲಿಸಲಿ ಕಲಿಸಿದವರಿದ್ದಾರೆ. ಇವರು 600 ಮಂದಿಯನ್ನು ಒಟ್ಟಿಗೆ ತೆಗಿದ್ರೆ ಹೇಗೆ? ಒಂದು ತಂದೆ ತಾಯಿ ಅವಳನ್ನು ಕಲಿಸಿ, ಒಂದು ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅದರಲ್ಲಿ. ಅಲ್ಲಾ ಸವಿತಾರವರೇ, ನಿಜಕ್ಕೂ ಕೂಡ ಇವತ್ತು ಇರ್ತಕ್ಕಂತ ಪ್ರಶ್ನೆ ಇದೆ. ಓರ್ವ ಕಾರ್ಮಿಕ, ಕೆಲಸ ಮಾಡುವಂತ ಕಾರ್ಮಿಕ ಒಂದೊಮ್ಮೆ ಆಫೀಸ್ ನಲ್ಲಿ ಕದ್ದ ಅಂತ ಹೇಳಿದ್ರು ಕೂಡ ಅವನಿಗೆ ಕಡಿಮೆ ಅಂದ್ರೆ ಒಂದು ವಾರದಿಂದ ಒಂದು ತಿಂಗಳವರೆಗೆ ಟೈಮ್ ಕೊಡ್ತಾರೆ. ಇಲ್ಲ ಅಪ್ಪ, ಬೇರೆ ಕಡೆ ಸಹ ಕೆಲಸವನ್ನ ನೋಡ್ಕೋ, ಅದಾದ್ರ ಮೇಲೆ ಇಲ್ಲಿ ಬಿಡುವ, ನಿನ್ನ ನಂಬಿ ಅನೇಕರು ಬದುಕ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನು ಅಂತ. ಆದ್ರೆ ಇಲ್ಲಿ ಬೆಳಿಗ್ಗೆ ಬರುವಾಗ ಏಕಾಏಕಿ ಶಾಕ್ ಕಾದಿದೆ, 600 ಜನರ ಕೆಲಸ ಇಲ್ಲ. ಹೌದು, ಇದು ನನ್ನ ಇಬ್ರು ತಮ್ಮಂದಿ ಇಲ್ಲಿಗೆ ಬರ್ತಾರೆ, ಅಂದ್ರೆ ನನ್ನ ಕಸಿನ್ ಆಗ್ಬೇಕು. ಅವ್ರು ಬಂದು ಹೇಳಿದ್ರು, ನನ್ನ ಇಲ್ಲಿ ಗೆಸ್ಟ್ ಆಗಿದ್ರು, ನಮಗೆ ಅಕ್ಕ ಕೆಲಸ ಹೋಯ್ತು ನಮ್ದು, ನಮ್ಮ ಮನೆಗೆ ನಾವು ಅಕ್ಕನ ಮದುವೆಗೆಲ್ಲ ಲೋನ್ ತೆಗ್ದಿದ್ದೇವೆ, ಒಂದು ದಿನ ಕೂಡ ಹೇಳಿಲ್ಲ, ಅವ್ರ ಕೆಲಸದಿಂದ ತೆಗ್ದು ಹಾಕಿದ್ರು ಅಂತ. ಇದು ಇವರದ್ದಲ್ಲ, ಬಡ ಮಕ್ಳು ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಇರ್ತಾರೆ, ಅಂದ್ರೆ ಅವರು ತಂದೆ ತಾಯಿಗೆ ಊಟ ಹಾಕುವ ಪರಿಸ್ಥಿತಿ ಕೂಡ ಅಲ್ಲಿ ಇರ್ತದಲ್ಲ. ಇವರು ಹೀಗೆ ತೆಗ್ದು ಹಾಕಿದ್ರೆ ಹೇಗೆ? ಒಂದು ಮಾಹಿತಿ ಅದು ಕೊಡ್ಬೇಕಿತ್ತು ಅವರು, ಒಂದು 2 ತಿಂಗಳ ಮೊದ್ಲಾದ್ರೂ ಹೇಳ್ಬೇಕಿತ್ತು, ಬೇರೆ ಕೆಲಸ ಹುಡುಕಿ ಹಾಗೆ ಹೀಗೆ ಎಂತಾದ್ರೂ ಮಾಹಿತಿ ಕೊಡ್ಬೇಕಿತ್ತು. ನಿಜಕ್ಕೂ ಕೂಡ ಇದೇ ಕೆಲಸವನ್ನು ನಂಬಿಕೊಂಡು ತಂಗಿಯ ಮದುವೆನ ಮಾಡ್ಲಿಕ್ಕೋ ಅಣ್ಣನ ಮದುವೆ ಮಾಡ್ಲಿಕ್ಕೋ ಸಾಲವನ್ನ ಮಾಡಿದವರಿದ್ದಾರೆ, ಗಾಡಿಗೋಸ್ಕರ ಸಾಲವನ್ನ ಮಾಡಿದವರಿದ್ದಾರೆ, ಮನೆ ಕಟ್ಲಿಕ್ಕೆ ನಂಬಿದವರಿದ್ದಾರೆ. ಸೊ ಇವರೆಲ್ಲರ ಪರಿಸ್ಥಿತಿ ಏನು ಅಂತ ಸವಿತಾ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಸುನೀಲ್ ರವರಲ್ಲಿ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್ ಅನ್ನು ಅವ್ರು ಕೇಳಿದ್ರು. ಇವತ್ತು ಎಷ್ಟೋ ಜನ ಅವರ ಮನೆಯಲ್ಲಿ ಇರ್ತಕ್ಕಂಥವ್ರೆ ತಂಗಿಯ ಮದುವೆಗಾಗಿ ಸಾಲವನ್ನ ಮಾಡಿದ್ದಾರೆ. ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಒಬ್ಬಂದು ಅಕ್ಕಂದು ಮದುವೆ ಆಯ್ತು, ಅದಕ್ಕೆ ಅವ ಸ್ವಲ್ಪ ಆದ್ರೂ ಸಾಲ ಮಾಡಿರ್ಬೋದಲ್ಲ. ಇವತ್ತು ಬೆಳಿಗ್ಗೆ ರಿಜಿಸ್ಟರ್ ಇಲ್ಲಾದ್ರೆ ಅವ ಎಂತ ಮಾಡುದು ಮನೆಯಲ್ಲಿ ಹೋಗಿ ಹೇಗೆ ಅದನ್ನು ಹೇಳುದು? ಅದೊಂದು ಫೀಲಿಂಗ್ ಇರಲ್ಲ ಸರ್. ಎಷ್ಟು ಒಂದು 20,000-30,000 ಸಾಲ ಮಾಡಿದ್ರೆ ಅದೊಂದು ಅದೊಂದು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಬೆಳಿಗ್ಗೆ ರಿಜಿಸ್ಟರ್ ಬುಕ್ ಇಲ್ಲ ಎಂತ. ಪ್ರೀವಿಯಸ್ 15 ಡೇಸ್ ಬ್ಯಾಕ್ ಒಂದು 20-30 ಜನ ಹೊಸಬ್ರನ್ನು ಕರೆಸಿದ್ದಾರೆ ಮ್ಯಾನ್ ಪವರ್ ಬೇಕು ಅಂತ. ಇದೆಲ್ಲ ಮುಂಚೆನವ್ರಿಗೆ ಗೊತ್ತಿಲ್ವಾ? ಅಷ್ಟು ಪ್ಲಾನ್ ಇಲ್ವಾ? ಈಗ ಇವತ್ತು ಗೊತ್ತಾದದ್ದು ಯಾರು ಬೇಡ ಅಂತ. ಬೇರೆ ವೆಸ್ಟ್ ಬೆಂಗಾಲ್ ಇಂದ ಒರಿಸಿಂದ ಬಂದಾರ ಸರ್. ಒಂದು 15 ಡೇಸ್ ಆದದ್ದು ಅವ್ರು ಬಂದು ಏನ್ ಮಾಡ್ಬೇಕು? ಅವರು ಬೇರೆ ಊರಿನವ್ರು ಬಂದು ಇಲ್ಲಿ ಹೇಗೆ ಇರೋದು? ಅವ್ರಿಗೆ ರೂಮ್ ರೆಂಟ್ ಎಲ್ಲ ಯಾರು ಕೊಡ್ತಾರೆ ಅವ್ರಿಗೆ? ಒರಿಸ್ಸದಿಂದ ಬಂದು ಒರಿಸ್ಸದಿಂದ 15 ದಿವಸ ಒಂದು ತಿಂಗಳ ಮುಂಚೆ ಅಷ್ಟೇ. ಛತ್ತೀಸ್ಗಢ ಬೇರೆ ಬೇರೆ 2,000 kilometers, 3,000 kilometers ಇಂದ ಹೋರಾಡಿ ಬಂದಿದ್ದವರು ಕೂಡ ಇದ್ದಾರೆ ಸರ್. ಎಸ್ ಎಸ್. ಇತ್ತ ನಡುವೆ ಇನ್ನೊಂದು ಕಾಲ್ ಇದೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಹೇಳಿ. ಎಸ್, 3 ಜನ ತಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ, ಅದರಲ್ಲೇ ತಮ್ಮ ಹೆಸರು. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಇವತ್ತು ಸುಸ್ಲೋನ್ 600 ಬಹುಶಃ 650 ಅಂತ ಎಣಿಸ್ಕೊಳ್ತೇನೆ, ತಪ್ಪಾಯ್ತು, 50 ಸಂಖ್ಯೆ ಕಡಿಮೆ ಆಗಿದೆ. 650 ಜನರನ್ನು ಕೆಲಸದಿಂದ ತೆಗೆದಿದ್ದಾರೆ, ತಾವೇನ್ ಹೇಳ್ತೀರಿ ಇದ್ರ ಕುರಿತಾಗಿ? ಸರ್, ಇದರ ಬಗ್ಗೆ ಇದು ತುಂಬಾ ದುಃಖದ ವಿಷಯ. ಇದು ತುಂಬಾ ದುಃಖದ ವಿಷಯ, ಯಾಕಂದ್ರೆ ಕೆಲವರು ಅದನ್ನು ನಂಬ್ಕೊಂಡು ಕೆಲಸ ಮಾಡುವವರು ಇದ್ದಾರೆ, ಸಾಲ ಆಗಿಲ್ಲ ಮಾಡಿ ನಂಬ್ಕೊಂಡು ಇದ್ದಾರೆ. ಹಾಗಾಗಿ ಇದರಿಂದ ಇದು ತುಂಬಾ ಏನಂದ್ರೆ ಉಡುಪಿಗೆ ಒಂದು ಇಂಥ ಕೆಲಸ ಮಾಡಿ ಸುಸ್ಲಾನ್ ಕಂಪನಿನೋ ಇದನ್ನ ಯಾಕೆ ಕೊಡ್ತಾರೆ? ಇವರಿಗೆ ಆದ್ರೆ ಅನ್ನ ಇನ್ ಯಾರಿಗೆ ಆಗ್ಬಾರ್ದು. ಅದರಿಂದ ನಾವು ಹೀಗೆ ಇದನ್ನು ಏನ್ ಮಾಡ್ತೇವೆ ಅಂದ್ರೆ ಇವರೊಟ್ಟಿಗೆ ಸೇರ್ಕೊಂಡು ಆ ಸುಸ್ಲಾನ್ ಕಂಪನಿ ನಾಳೆಯಿಂದ ಯಾರೂ ಬರದಾಗೆ ಮಾಡ್ತೇವೆ ನಾವು ಕೆಲಸಕ್ಕೆ. ಇವರನ್ನು ತಗೊಳ್ಳದೆ ಅವರನ್ನ ಒಳಗೆ ಬಿಡುವುದಿಲ್ಲ ನಾವು, ಇವರನ್ನು ಒಳಗೆ ತಗೊಳ್ಳೇಬೇಕು, ಯಾವುದೇ ಅದು ಇಷ್ಟು ಇಲ್ಲ. ಯಾಕಂದ್ರೆ ಇದರಲ್ಲಿ ನೋಡಿ, ಈಗ ಹೋರಾಟದಲ್ಲಿ ಕೆಲವರು ಬಂದಿದ್ದಾರೆ, ಯಾರು ರವಿ ಶೆಟ್ಟಿ ಅಂತ ಹೇಳ್ತಾನೆ, ಅವನ ಬಗ್ಗೆ ನಮ್ಗೆ ಗೊತ್ತುಂಟು, ಅವನು ಅಲ್ಲಿ ಒಳಗೆ ಕಟ್ಟಿಂಗ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ತಾನೆ. ನಾವು ಅವನ ಬಗ್ಗೆ ನಮ್ಗೆ ಇಲ್ಲ, ವಿನಯ್ ಕುಮಾರ್ ಸರ್ಗೆ ನಮ್ಗೆ ವಿಶ್ವಾಸ ಇದೆ, ಅವರಲ್ಲಿ ಕೆಲಸ ಮಾಡಿ ಕೊಡ್ತಾರೆ. ಹಾಗಾಗಿ ನಾವು ರವಿ ಶೆಟ್ಟಿ ಬಗ್ಗೆ ನಾವು ಇದು ನಾವು ತಗೊಳ್ಳೋದಿಲ್ಲ, ಯಾಕಂದ್ರೆ ಅವ್ನು ತುಂಬಾ ಗೇಮ್ ಮಾಡ್ತಾನೆ ಅಲ್ಲಿ. ಹಾಗಾಗಿ ಕಡೆಪಕ್ಷ ಕೂಗು ಕೇಳಿ ಅವರಾದ್ರೂ ಬಂದಿದ್ದಾರಲ್ಲ ಅಂತ. ಅಲ್ಲ, ಅವರು ಬಂದಿದ್ರೆ ಅವರು ಅದೇ ಫಾಯ್ದಾ ಏನೋ ಪ್ರಾಫಿಟ್ ಇಟ್ಕೊಂಡು ಬಂದಿದ್ರೆ ಹೀಗೆ ಬರ್ಲಿಲ್ಲ ಅದು ನಮ್ಗೆ ಗೊತ್ತುಂಟು. ಹಾಗಾಗಿ ನಾವು ಇವರೊಟ್ಟಿಗಿನ ಹೋರಾಟಕ್ಕೆ ಸದಾ ಸಿದ್ಧ ಆಗಿದ್ದೇವೆ. ನಾವು ರವಿ ಶೆಟ್ಟಿಗೆ ಬರುದಿಲ್ಲ, ನಾವು ವಿನಯ್ ಕುಮಾರ್ ಸೊರಕ್ಕೆ ಅವರೊಟ್ಟಿಗೆ ಬರ್ತೇವೆ,
ಇವರ ಪರವಾಗಿ ಬರ್ತೇವೆ. ಎಸ್, ಬಟ್ ವಾಟ್ ಎವರ್, ಈತ ನಡುವೆ ಕೂಡ ರಾಜಕೀಯ ಬೇಡ ಅಂತ ಹೇಳುವಂತದ್ದು. ಸೊ ಸಾಧ್ಯವಾದ್ರೆ ವಿನಯ್ ಕುಮಾರ್ ಸೊರಕೆ ಮತ್ತು ರವಿ ಶೆಟ್ಟಿ ಇವರಿಬ್ಬರನ್ನು ಕೂಡ ಸಂಪರ್ಕಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಸೊ ತಮ್ಮ ಕರೆ ನಿಜಕ್ಕೂ ಕೂಡ ಇವತ್ತು ಕೇವಲ 650 ಜನ ಕೆಲಸಗಾರನ್ ತೆಗೆದಿದ್ದಾರೆ ಅಂದ್ರೆ ಇಟ್ಸ್ ಎ ಹ್ಯೂಜ್ ಅಮೌಂಟ್. ಇದ್ರ ಜೊತೆ 650 ಕುಟುಂಬಗಳಿಗೆ ಕೂಡ ಇವರು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ. ಎಸ್, ತಮ್ಮ ಕರೆಗಾಗಿ ಧನ್ಯವಾದಗಳು. ನಾನು ತಮ್ಮ 3 ಜನರಲ್ಲಿ ಕೇಳ್ತೇನೆ, ನಿಮ್ಮ ಮನೆಯ ಪರಿಸ್ಥಿತಿ ಇನ್ನು ಮುಂದೆ ಹೇಗೆ? ನಾನು ಇನ್ನೂ ಸಹ ಮನೆಗೆ ಹೇಳಲಿಲ್ಲ. ಸೇಮ್ ಇಯರ್ ಸರ್, ಇಷ್ಟವರೆಗೆ ನಾವು ಹೇಳಿಲ್ಲ. ಈಗ ಗೊತ್ತಾದದ್ದು ಮಧ್ಯಾಹ್ನ ಗೊತ್ತಾದದ್ದು, ಈಗ ಸಹ ಹೇಳಿಲ್ಲ. ಇನ್ನೂ ತನಕ ಗೊತ್ತಿಲ್ಲ. ಈಗ ನೋಡಿದ್ರೆ ಟಿವಿಯಲ್ಲಿ ಯಾವ ಭಯದಿಂದ ಹೇಳೋದು ಸರ್, ಆನ್ ದಿ ಸ್ಪಾಟ್ ತೆಗೆದ್ರೆ ಯಾವ ಭಯದಿಂದ ಹೇಳೋದು ಜಾಬ್ ಹೋಗಿದೆ ಅಂತ? ಕಾರಣ ಏನು ಹೇಳೋದು ಸರ್? ಇವರು ಹೀಗೆ ತೆಗಿಬಹುದಾದ್ರೂ ನಾವು ಮನೆಗೆ ಹೇಗೆ ಹೇಳ್ಬೇಕಲ್ಲ, ರೀಸನ್ ಕೇಳ್ತಾರಲ್ಲ, ಯಾಕೆ ಕೇಳ್ತಾರೆ ರೀಸನ್ ಏನ್ ಹೇಳೋದು ಸರ್ ಅವರಿಗೆ? ಸೊ ಬೆಳಿಗ್ಗೆಯಿಂದ ಮನೆಗೆ ಹೇಳಿಲ್ಲ, ಇಷ್ಟವರೆಗೆ ಹೇಳಿಲ್ಲ ಸರ್. ಇವಾಗ ಗೊತ್ತಿರಬೇಕಾಗಿದ್ದು, ಗೊತ್ತಿರಬೇಕಾಗಿ ಮನೆಯಲ್ಲಿ ಕೇಳಿದ್ರೆ ಏನಾಗ್ತದೆ? ಸೊ ಸಂದೀಪ್ ಅವರಲ್ಲಿ ಮನೆಯ ಪರಿಸ್ಥಿತಿ ಹೇಗಿದೆ, ಮನೆಯಲ್ಲಿ ಕೇಳಿದ್ರೆ ಏನಾಗ್ತದೆ? ಕೇಳಿದ್ರೆ ಶಾಕ್, ಯಾಕೆ ತೆಗ್ದ್ರು ಅಂತ ಒಂದು ಕ್ವಶನ್ ಬಂದೇ ಬರ್ತದೆ. ನೀನೇನೋ ತಪ್ಪು ಮಾಡಿದೆ ಅಂತದೊಂದು ಕ್ವಶನ್ ಬಂದೇ ಬರ್ತದೆ. ಸೊ ತಮ್ಮಲ್ಲ ಕೇಳ್ತೇನೆ, ಯಾರಾದರೂ ತಪ್ಪು ಮಾಡಿದ್ರ? ನಮ್ದು ಡ್ಯೂಟಿ ಇರೋದು 8 hours. 24 hours ಡ್ಯೂಟಿ ಮಾಡಿದೆ. ನಮ್ದು ರೆಜಿಸ್ಟರ್ ಬೇಕಾದ್ರೆ ತೆಗೆದು ನೋಡ್ರಿ ಸರ್, ನಾವು 20 hours ಡ್ಯೂಟಿ ಮಾಡಿದ್ವಿ ಸರ್, ವಿತೌಟ್ ಎನಿ ಓಟಿ, ವಿತೌಟ್ ಎನಿ ಸಿ ಆಫ್. ವಿ ಹ್ಯಾವ್ ವರ್ಕ್ಡ್ ಫಾರ್ ಇಟ್ ಬಿಕಾಸ್ ವಿ ಥಾಟ್ ದಟ್ ಈಸ್ ಅವರ್ ಕಂಪನಿ. ನಮ್ದು ಪ್ರೊಡಕ್ಷನ್ ನಾವು ತೆಗಿಬೇಕಂತ, ಏನಿದ್ರು ನಾವು ತೋರಿಸ್ಕೊಡ್ಬೇಕು, ನಾವು ಇಷ್ಟು ಪ್ರೊಡಕ್ಷನ್ ತೆಗಿತೇವೆ ಅಂತ ನಮ್ಮ ಎಬಿಲಿಟಿ ನಾವು ತೋರಿಸಿದ್ವಿ ಸರ್ ಅವರಿಗೆ. ಲಾಸ್ಟ್ ಮಂತ್ ರೀಚ್ ಟಾರ್ಗೆಟ್ ಅಂತ ಭಾವಿಸಿ ಕೆಲಸ ಮಾಡಿದ್ದೇವೆ ಸರ್. ಲಾಸ್ಟ್ ಮಂತ್ ಟಾರ್ಗೆಟ್ ರೀಚ್, ಫುಲ್ ಟಾರ್ಗೆಟ್ ರೀಚ್. ಸುಸ್ಲಾನ್ ಕಂಪನಿಯ ದಕ್ಷಿಣ ಮೂರ್ತಿ ಅವರೇ ಅಥವಾ ಸುಸ್ಲಾನ್ ಕಂಪನಿ ಯಾವುದೇ ಅವರ ಮಾಲೀಕ ಆಗಿರಲಿ, ಯಾವನೇ ಆಗಿರಲಿ, ಕೇಳ್ತಾ ಇದ್ರೆ ಕೇಳಿ, ನೋಡ್ತಾ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ. ಉಡುಪಿಯ ಜನತೆಗೆ, ಇಲ್ಲಿನ ಜನತೆಗೆ ಕೆಲಸ ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಸುಸ್ಲಾನ್ ಪ್ಯಾಂಟ್ ಅನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡದೆ 600 ಮನೆಗಳ ಕುಟುಂಬಗಳನ್ನು ನೀವು ಇವತ್ತು ಅತಂತ್ರ ಪರಿಸ್ಥಿತಿಗೆ ತರ್ತೀರಾ ಅಂತ ಆದ್ರೆ ನಿಮ್ಮ ಕಂಪನಿಯ ಅಗತ್ಯ ಉಡುಪಿಗಿಲ್ಲ. ಖಂಡಿತವಾಗಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಛತ್ತೀಸ್ಗಢದ ಜನತೆ ಇರ್ಬೋದು ಅಥವಾ ತಮಿಳ್ನಾಡಿನವ್ರು ಇರ್ಬೋದು, ಅವರಿಗೆ ನೀವು ಕೆಲಸವನ್ನು ನೀಡಬಹುದು, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ 650 ಜನರ ಪರಿಸ್ಥಿತಿ ಏನು ಸ್ವಾಮಿ? ಇವತ್ತು ಇದಕ್ಕೆ ಯಾರು ಉದಾಹರಣೆ ಆಗ್ತಾರೆ? ಯಾರು ಇದಕ್ಕೆ ಉತ್ತರವನ್ನು ನೀಡ್ತಾರೆ? ಇವತ್ತು ಇವರಿಗೆ ಕೆಲಸವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತಾದ್ರೆ ದಯವಿಟ್ಟು ಸುಸ್ಲಾನ್ನ ಅಗತ್ಯ ಇಲ್ಲಿ ಯಾರಿಗೂ ಕೂಡ ಇಲ್ಲ. ಸೊ ತಮ್ಮಲ್ಲೇ ರಾಜಿ ಸಂಧಾನಕ್ಕೆ ಏನಾದ್ರೂ ಬಂದ್ರ ಅಥವಾ ಈಗ ಏನ್ ಹೇಳಿದ್ರು, 2 ತಿಂಗಳ ಕಾಲ ನಾವು ನಿಮಗೆ ಕಾಲಾವಕಾಶವನ್ನು ನೀಡ್ತೇವೆ, 2 ತಿಂಗಳ ಕಾಲ ಅಥವಾ ನಿಮಗೆ ಕೆಲಸವನ್ನ ಕೊಡುವಂತದ್ದು ಅಥವಾ ಬೇರೆ ಕಡೆ ಕೆಲಸವನ್ನು ಸೃಷ್ಟಿಸುವಂತದ್ದು ಅದು ಸಂಬಳವನ್ನ ಕೊಡುವಂತದ್ದು ಏನೂ ಆಗಿಲ್ಲ. ಹಿಡಿದು ಅವರು ಒಂದೊಂದು ಮೀಟಿಂಗ್ ಕರೀತಾರೆ, 1/2 ಗಂಟೆ ನಂತರ ಅಲ್ಲಿ ಬನ್ನಿ, 1/2 ಗಂಟೆ ನಂತರ ಇಲ್ಲಿ ಬನ್ನಿ ಅಂತ ಎಲ್ಲಾ ಕಡೆಗೆ ಹೋಗಿದ್ದೆ, ಹೋಗುವಲ್ಲಿ ಎಲ್ಲಾ ಕಡೆ ಹೋಗಿದ್ದೆ. ಊಟ ಮಾಡಲಿಲ್ಲ ಬೆಳಿಗ್ಗೆ, ಸಪೋರ್ಟ್ ಇವತ್ತು ಸಿಕ್ತಿದ್ದಿಲ್ಲ ಸರ್. ಆಕ್ಚುಲಿ ನಮ್ಮ ನಾವು ಎಲ್ಲರೂ ಸೇರಿ ಕೂಡಿದ್ಮೇಲೆ ಆಮೇಲೆ ನಮ್ಗೆ ನಮ್ಮ ಎಮ್ ಎಲ್ ಎ ಉಡುಪಿಯವರು ಎಮ್ ಎಲ್ ಎ ಸಾಹೇಬರು ಬಂದಿದ್ರು, ಮತ್ತೆ ಕರ್ನಾಟಕ ರಕ್ಷಣಾ ಕಾರ್ಮಿಕರು ಬಂದ್ರು. ಅವಾಗೆ ನಮ್ಗೆ ಸ್ವಲ್ಪ ಧೈರ್ಯ ಬಂತು ಸರ್, ಇಲ್ಲಾಂದ್ರೆ ನಮ್ಗೆ ಯಾರು ಅಟ್ಲೀಸ್ಟ್ ಸಪೋರ್ಟ್ ಮಾಡೋರೇ ಇದ್ದಿಲ್ಲ ಸರ್. ಏನು ಒಂಥರ ಲೇಬರ್ ತರ ನೋಡ್ತೀವಿ, ಒಮ್ಮೆ ನಾವು ಗೇಟಿಂದ ಹೊರಗೆ ಬಂದ್ರೆ ಮತ್ತೆ ಇನ್ಸೈಡ್ ಬಿಡಲ್ಲ. ಯಾಕೆಸಮ್ ಎಲ್ಲಿವರೆಗೆ ಇದ್ದಿತ್ತು ಅಂತ ಹೇಳಿದ್ರೆ ಮಾಧ್ಯಮದವರನ್ನ ಕೂಡ ಒಳಗೆ ಬಿಡ್ಲಿಲ್ಲ. ಇವತ್ತು ಬಹುಶಃ ಹೆಚ್ಚಿನ ಮಾಧ್ಯಮಗಳಿಗೆ ಇದು ಪ್ರಸಾರ ಆಗ್ತಾ ಇಲ್ಲ, ಹೆಚ್ಚಿನ ಮಾಧ್ಯಮಗಳಿಗೆ ಇನ್ನೂ ಕೂಡ ವಿಚಾರ ತಿಳಿಲಿಲ್ಲ. ಬಟ್ ಸ್ಪಂದನ ವಾಹಿನಿಯ ಮೇಲೆ ನೀವಿಟ್ಟ ಅಭಿಮಾನಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ನೇರವಾಗಿ ಈಗ ಏನು ನಿಮ್ಗೆ ಫೋಟೋಗಳನ್ನ ತೋರಿಸ್ತಾ ಇದ್ದೇವೆ, ಅಲ್ಲಿ ಇರ್ತಕ್ಕಂಥ ಪ್ರತಿಭಟನಾಕಾರರು ಫೋಟೋಗಳನ್ನ ಕಳಿಸಿ ಸ್ಪಂದನಕ್ಕೆ ಹಂಚಿಕೊಂಡಿದ್ದಾರೆ. ಸರ್, ದಯವಿಟ್ಟು ನ್ಯಾಯವನ್ನ ಕೊಡಿಸಿ. ಇವತ್ತು 600 ಜನರನ್ನ ಈ ರೀತಿಯಾಗಿ ಮಾಡಿದ್ರೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯದ ಸಂಗತಿ. ಇವತ್ತು ನಿಮ್ಮ ನೋವು ಏನು ಅನ್ನೋದು ಇವತ್ತು ಸಮಸ್ತ ಜನತೆಗೆ ಗೊತ್ತಾಗ್ತಾ ಇದೆ. ಪ್ರಚಾರ ಯಾಕೆ ಇವತ್ತು ಹೆಚ್ಚಿನ ಜನತೆಗೆ ಇದುವರೆಗೆ ಕೂಡ ತಿಳಿದಿರಲಿಲ್ಲ, ಈ ಲೈವ್ ಆರಂಭವಾಗುವವರೆಗೂ ಕೂಡ ತಿಳಿದಿರಲಿಲ್ಲ? ಕಾರಣ ಇದು ಪ್ರಚಾರವನ್ನ ಆಗಬಾರದು ಅಂತ ಹೇಳಿ ಕೂಡ ಮಾಧ್ಯಮದವರನ್ನ ಕೂಡ ಅವರಿಗೆ ಒಳಗೆ ಬಿಡಲಿಲ್ಲ. ಇದೀಗ ಗೊತ್ತಾಗ್ತಾ ಇದೆ, ಇನ್ನೂ ಜನರು ಎಚ್ಚೆತ್ಕೊಳ್ತಾರೆ. ಸೊ ತಮ್ಮಲ್ಲೇ ಈ 3 ಬಾರಿ ಮೀಟಿಂಗ್ ಆಯ್ತು, ಇದರಲ್ಲಿ ದಕ್ಷಿಣ ಮೂರ್ತಿ ಅವರು ಇದ್ರ ಅಥವಾ ಯಾವ್ದಾದ್ರು ಲೇಬರ್ ಗಳನ್ನ ಕರೆಸಿ ಮಾತಾಡಿದ್ರ? ಏನು ಮಾತಾಡಿದ್ರು? ದಕ್ಷಿಣ ಮೂರ್ತಿ ಅವರು ಇದ್ರು ಸರ್, ಆದ್ರೆ ಅವರೊಂದು ಈಗ ಒಂದು ಲೈನ್ಗೆ ಸೆಟ್ ಆಗಿದ್ದಾರೆ, ಆ ಲೈನಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ. ಈವನ್ ರವಿ ಶೆಟ್ಟಿ ಬಂದ್ರು, ವಿನಯ್ ಕುಮಾರ್ ಸರ್ಕ್ ಬಂದ್ರು, ಅವರು ಬರುವ ಕೂಡ ತೆಗೆಯುವುದೇ, ಬಿಟ್ಟರೆ ಸೊಲ್ಯೂಷನ್ ಇಲ್ಲ. ಖಾಲಿ ತೆಗೆಯುವುದು. 7 ಗಂಟೆ ತನಕ ಮೀಟಿಂಗ್ ಆಯ್ತು, ಖಾಲಿ ಅವರು ಒಂದು ಮಾತಾಡಲಿಲ್ಲ, ಅವರದೊಂದು ಲೈನ್ ಸೆಟ್ ಆಗಿದೆ ಅಂತ ಹೇಳಲಿಲ್ಲ, ಅಲ್ಲನೂ ಅನ್ನಲಿಲ್ಲ, ಸೈಲೆಂಟ್ ಆಗಿದ್ರು ಅಷ್ಟೇ.
ನಿಮ್ಮ ಕಾಂಟ್ರಾಕ್ಟ್ ಅಂದ್ರೆ ನೀವು ಕಾಂಟ್ರಾಕ್ಟ್ ಕಂಪನಿಯ ಮುಖಾಂತರ ಹೋದದ್ದು? ಕಾಂಟ್ರಾಕ್ಟ್ ಹೌದು ನಮ್ದು. ಅವರು ಏನಾದ್ರೂ ಉತ್ತರ ಕೊಟ್ರ? ಇಲ್ಲ, ಅವರು ಒಂದೇ ಮಾತನ್ನು ಕಂಪನಿ ಸೈಡ್ ಇಂದ ಏನಾದ್ರು ಕೊಟ್ರೆ ನಾವು ರೆಡಿ ಇದ್ದೇವೆ. ಕಂಪನಿಯೇ ಪೇ ಮಾಡ್ಲಿಲ್ಲ ಅಂದ್ರೆ ನಾವು ಹೇಗೆ ಪೇ ಮಾಡುದು? ನಮ್ಮಿಂದ ಎಲ್ಲಿ ಹಣ? ಅವರಿಗೆ ಕೂಡ ಕಾಂಟ್ರಾಕ್ಟ್ ನವರಿಗೆ ಕೂಡ ಕಂಪನಿ ಒಂದು ಮನಿ ಮುಂಚೆ ಕೊಡ್ಬೇಕಿತ್ತು ವಾರ್ನಿಂಗ್. ಅಂದ್ರೆ ನಿಮ್ದು ಆಯ್ತು ಕಂಪನಿ ಎಂಟ್ರ್ ಕಾಂಟ್ರಾಕ್ಟ್ ಟೈಮ್ ಆಯ್ತು ಮಾರ್ಚ್ ಒಂದಕ್ಕೆ, ಮತ್ತೆ ನಿಮ್ಗೆ ಸಿಗಲ್ಲ ಅಂತ ಸರ್ ಯಾವುದೇ ನೋಟಿಸ್ ಕೊಡ್ಲಿಲ್ಲ ಅವರಿಗೆ? ಯಾವುದೇ ಇಲ್ಲ ಇಲ್ಲಿ ಬಂದು ನಮ್ದು ಎಲ್ಲೋ ಕಾಂಟ್ರಾಕ್ಟ್ ಎಲ್ಲೋ ಬಂದು ಮಾರ್ಚ್ಗೆ ಮುಗಿಯುತ್ತೆ ಸರ್. ಮಾರ್ಚ್ ಅಲ್ಲಿ ರಿನಿವಲ್ ಕೂಡ ಮಾಡಿಲ್ಲ ಸರ್, ಕಾಂಟ್ರಾಕ್ಟ್ ಕೂಡ ರಿನಿವಲ್ ಮಾಡಿಲ್ಲ. ಇದ ಕಾರಣಕ್ಕಾಗಿ ಸಡನ್ಲಿ ಎಲ್ಲ ಡಿಸಿಷನ್ ತಗೊಂಡು ಸಡನ್ಲಿ ಒಂದೇ ಸತಿ ತೆಗೆದು ಬಿಸಾಕಿದ್ರು. ಸೊ 47 ಪ್ಲಾಂಟ್ ಅಲ್ಲಿ ವರ್ಕರ್ಸ್ ಅನ್ನ ಈಚೆ ಬಂದಿದೆ. ಇದರ ಜೊತೆಯಲ್ಲಿ ಛತ್ತೀಸ್ಗಢ ಮತ್ತು ಬೇರೆ ಕಡೆಗಳಿಂದ ವರ್ಕರ್ಸ್ ಗಳನ್ನ ಕರ್ಕೊಂಡಿದ್ದಾರೆ. ಇಲ್ಲ, ಅಲ್ಲಿ ಬೇರೆ ಕಾಂಟ್ರಾಕ್ಟ್ ಇದೆ, 2-3 ಕಾಂಟ್ರಾಕ್ಟ್ ಅವರೊಟ್ಟಿಗೆ ವರ್ಕ್ ಮಾಡ್ತಿದ್ದಾರೆ, ಅವರನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ನಾನು ನಿಮ್ಮ 3 ಜನರ ಮನೆಗಳ ವಿವರವನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಮನೆಯಲ್ಲಿ ಸರ್? ನಂದು ಬಂದು ಕಾರ್ಕಳ ನಿಟ್ಟೆ ಗ್ರಾಮ. ಕಾರ್ಕಳ. ತಮ್ಮದು? ನಮ್ದು ಮಣಿಪಾಲ್ ಪರ್ಕಳ. ನಂದು ಬಳ್ಳಾರಿ ಸರ್. ಸೊ ಕಾರ್ಕಳ, ಮಣಿಪಾಲ, ಬೆಲ್ಲಾರಿಯಿಂದ ಇಲ್ಲಿ ಇಲ್ಲಿ ಬಂತು. ಹೌದು ಸರ್. ಸೊ ತಮ್ಮ ಮೂವರಿಗೂ ಕೂಡ ಇವತ್ತು ಅತಂತ್ರ ಪರಿಸ್ಥಿತಿ. ಹೌದು ಸರ್. ಹೌದು ಸರ್. ಇವಾಗ ಎಲ್ಲಿಗೆ ಹೋಗ್ಬೇಕು ವರ್ಕ್ ಆಗತ್ತಿಲ್ಲ ಸರ್, ಏನ್ ಮಾಡೋದು? ನಾಳೆ ಎದ್ದೇಳಿ ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅರ್ಥ ಆಗೋದು ಸರ್. ಅಲ್ಲ, ನಿಜಕ್ಕೂ ಎದ್ದ ಕೂಡ್ಲೆ ನಾವು ಹುಡುಕುವಂತ ಬ್ರಷ್ ಸಿಗದೆ ಇದ್ರೆ ಇವತ್ತು ಟೆನ್ಷನ್ ಆಗ್ತದೆ. ಅರ್ಧ ಗಂಟೆ ಮೈಂಡ್ ಬ್ಲಾಂಕ್ ಆಗ್ತದೆ, ಏನಾಯ್ತಪ್ಪ ಏನಾಯ್ತು ಅಂತ. ಅಂತದ್ರಲ್ಲಿ ಬೆಳಿಗ್ಗೆ ಎದ್ದು ಟಿಪ್ ಟಾಪ್ ಆಗಿ ಮನೆಯವರಿಗೆಲ್ಲ ಹೇಳಿ ಕೆಲಸಕ್ಕೆ ಬರುವಾಗ ಕೆಲಸವೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಸರ್? ಬಹುಶಃ ಸಾಧ್ಯವಾದ್ರೆ ಯಾವ್ದಾದ್ರು ಅಧಿಕಾರಿಗಳಿಗೆ ಕೂಡ ನಾವು ನೇರವಾಗಿ ಸಂಪರ್ಕಕ್ಕೆ ತೆಗೆದುಕೊಳ್ತೇವೆ. ಇತ್ತ ನಡುವೆ ಇನ್ನೋರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಪೀರ್ ಮೊಹಮ್ಮದ್ ರವರೇ, ಹಿರಿಯ ವಿಚಾರವಾದಿಗಳು, ಅದೇ ಭಾಗದವರು ಕೂಡ ತಾವು, ಕಾಪು ಭಾಗದವರು. ನೋಡಿ, ಸುಸ್ದೋನ್ ಕಂಪನಿಯಲ್ಲಿ 650 ಪೀರ್ ಮೊಹಮ್ಮದ್ ರವರೇ ಒಂದಲ್ಲ ಎರಡಲ್ಲ ಬರೋಬ್ಬರಿ 650 ಕಾರ್ಮಿಕರನ್ನ ಕೆಲಸದಿಂದ ತೆಗೆದಿದ್ದಾರೆ. ತಾವೇನ್ ಹೇಳ್ತಾರೆ ಈ ಕುರಿತಾಗಿ? ನೋಡಿ, ಈ ಉದ್ಯೋಗಗಳಿಗೆ ಇವರನ್ನು ತಕೊಳ್ಳುವಾಗ ಅವರು ಅಂಗೈಯಲ್ಲಿಯೇ ಕನ್ನಡಿ ತೋರಿಸಿ ನೀವು ಇಷ್ಟು ದೊಡ್ಡವರಾಗ್ತೀರಿ ಇಷ್ಟು ದೊಡ್ಡವರಾಗ್ತೀರಿ ಅಂತೇಳಿ ಕಂಪ್ಲೀಟ್ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಳ್ತಾರೆ. ನೀವು ದುರ್ದಷ್ಟು ನಿಮ್ಗೆ ಸಿಗ್ತದೆ, ನೀವು ಕೇಳಿದ್ದೆ, ನಾನು ನಂಗೆ ಗೊತ್ತಾಗಿದೆ, ಇದು ದುರ್ದಷ್ಟು ಸಿಗ್ತದೆ ದುರ್ದಷ್ಟು ಸಿಗ್ತದೆ ಅಂತೇಳಿ ಅವರಿಗೆ 24 ಗಂಟೆ ದುಡಿಸ್ತಾರೆ. ಬೆಳಿಗ್ಗೆ ಬಸ್ಸಿನ ಒಂದು ಸಂಚಾರವನ್ನು ಅವರಿಗೆ ಕೊಡ್ತಾರೆ. ಯಾಕೆ ಅವರಿಗೆ ಕೆಲಸದ ಟೈಮ್ ಜಾಸ್ತಿ ಆಗ್ಲಿಕ್ಕೆ 6:30 ಬಸ್ ಕರ್ಕೊಂಡು ಹೋಗ್ತದೆ ಇವರನ್ನು. ಹಿಂದೆ ತಂದು ಬಡವಾಗ ಎಷ್ಟು ರಾತ್ರಿ ಆಗ್ತದೆ ಅದನ್ನು ನಾನು ನೋಡ್ತಾ ಇದ್ದೇನೆ. ಆದ್ರೆ ಇವರು ಏಕಾಏಕಿ ಈ ನಿರ್ಣಯ ತಗೊಂಡು ಇದು ಮಾಡುವಾಗ ನಮಗೆ ಉಡುಪಿ ಜಿಲ್ಲೆಗೆ ಆ ಸಂಸ್ಥೆಯೇ ಬೇಡ. ಅವರಿಗೆ ನಾವು ಸೊಲ್ಯೂಷನ್ ಕೊಡುದು ಬೇಡ, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ನಾವು ಸೊಲ್ಯೂಷನ್ ಕೊಡುದು ಬೇಡ. ಅವರು ಆಗದಿದ್ರೆ ಕಂಪ್ಲೀಟ್ ಓನರ್ಶಿಪ್ ಅನ್ನು ಬಿಟ್ಟು ಹೋಗ್ಲಿ, ನಮ್ಮ ಈ ಕಾರ್ಮಿಕರ ಸಂಸ್ಥೆಯನ್ನು ಕಾರ್ಮಿಕರೇ ನಡೆಸ್ಲಿ, ಅವರಿಗೆ ಬೇಡ. ಯಾವ ಕಾಂಟ್ರಾಕ್ಟ್ ಏನಿದ್ರು ಅವರಿಗೆ ಬೇಡ. ನಾವು ಇನ್ನೊಬ್ಬರ ಕೈಯಲ್ಲಿ ಬೀಗದ ಕೈ ಕೊಟ್ಟು ನಾವು ಅನ್ನಕ್ಕೋಸ್ಕರ ಬೀಳುವ ಪರಿಸ್ಥಿತಿ ಬೇಡ. ಅಲ್ಲ, ನಿಜಕ್ಕೂ ಬಹಳ ಸಂಗತಿ. ಈ ಭಾಗದ ಕಾರ್ಮಿಕರನ್ನ ಇವತ್ತು ಇವರು ಕೆಲಸ ಕೊಡಿಸುವುದರ ಜೊತೆಯಲ್ಲೇ ಅವರನ್ನ ಬೀದಿಗೆ ತಂದಿದ್ದಾರೆ. ಏಕಾಏಕಿ ಇವತ್ತು ಈ ತಿಂಗಳ ಸಾಲವನ್ನ ಕಟ್ಟಬೇಕು, ಈ ತಿಂಗಳ ಸಾಲವನ್ನ ಕಟ್ಟಬೇಕು, ಎಲ್ಲಿಗೆ ಹೋಗ್ಬೇಕು ಕಾರ್ಮಿಕರು? ಯಾವ ಪ್ರಶ್ನೆ ಬರ್ತಾ ಇದೆ ಇದರಲ್ಲಿ? ಸುಜಲಾನ್ ಒಂದಲ್ಲ, ಇನ್ನು ಕೆಲವು ಕಂಪನಿಗಳು ಕೆಲವು ರೀತಿಯಲ್ಲಿ ಆಗ್ತಾ ಇದೆ. ಅದೇ ಕೆಲಸ ಕೊಡುವಾಗ ಬೇರೆ ಕೆಲಸ ಬಿಟ್ಟು ಬಂದವರು ಇದ್ದಾರೆ ಇದರಲ್ಲಿ. ಅದರಲ್ಲಿ ಉತ್ತಮ ಉಂಟು, ಹಾಗೆ ಉಂಟು, ಹೀಗೆ ಉಂಟು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ಎಲ್ಲ ಅಂಗಡಿಯಲ್ಲಿ ಕನ್ನಡಿಯೇ ತೋರಿಸುದು. ಅಲ್ಲಿ ಹೋಗಿ 3 ತಿಂಗಳಾದ ಮೇಲೆ ಗೊತ್ತು ಇವರಿಗೆ. ಆದ್ರೆ ಅಲ್ಲಿಂದ ಹೊರಬರ್ಲಿಕ್ಕೆ ಆಗುದಿಲ್ಲ, ಸ್ಮಗ್ಲಿಂಗ್ ಒಟ್ಟಿಗೆ ಸೇರಿದಾಗೆ ಪಾಪ ನಮ್ಮ ಕೆಲಸಗಾರ ಅವಸ್ಥೆ ಆಗಿದೆ. ಸ್ಮಗ್ಲಿಂಗ್ ಕಂಪನಿ ಒಟ್ಟಿಗೆ ಸೇರಿ ನೀನು ಹೊರಗೆ ಹೋದ್ರೆ ನಾವು ನಿಮ್ಮನ್ನು ಕೊಲ್ತೇವೆ ಅಂತ ಹೇಳ್ತಾರಲ್ಲ, ಇವರ ಪುಣ್ಯಕ್ಕೆ ಕೊಲ್ಲಿಲ್ಲ, ಬೇರೆಲ್ಲ ಮಾಡಿದ್ದಾರೆ ಇವರಲ್ಲಿ. ಇನ್ನು ಕೊಲ್ಲುವ ಅಗತ್ಯವೂ ಇಲ್ಲ ಇವರನ್ನ. ಇತ್ತೀಚೆಗೆ ಕೆಲವು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರನ್ನ ಕೂಡ ನೇರವಾಗಿ ಕೊಲ್ಲುವುದಿಲ್ಲ, ಬದಲಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ರೀತಿ ಮಾಡ್ತಾರೆ. ಸೊ ಇವತ್ತು ಇವರ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿದೆ. ನಾವು ಏಕಾಏಕಿ ಈ ಸಂಸ್ಥೆಯನ್ನು 600 ಜನ ನಾಳೆ ಕೆಲಸಕ್ಕೆ ಕಂಪ್ಲೀಟ್ ಮಾಡದಿದ್ರೆ ಬೀಗ ಜಡಿದು ಕಂಪೌಂಡ್ಗೆ ಅದಕ್ಕಿದ್ದಾಗಿ ಬೀಗ ಜಡಿದು ಅವರ ಸರ್ವಸ್ವವನ್ನು ಅಲ್ಲಿದ್ದ ಬ್ಲಾಕ್ ಮಾಡ್ಬೇಕು. ಅವರಿಗೆ ಫೋನ್ ಫೆಸಿಲಿಟಿ, ನಮ್ಮ ಉಡುಪಿ ಜಿಲ್ಲೆ ಯಾವ ಫೆಸಿಲಿಟಿ ಅವರಿಗೆ ಸಿಗ್ತಾ ಉಂಟು ಅದನ್ನು ಕಂಪ್ಲೀಟ್ ಕಟ್ ಮಾಡ್ಬೇಕು. ಎಸ್ ಖಂಡಿತ. ಇದರಲ್ಲಿ ಯಾವ MLA ಆಗ್ಲಿ ಯಾವ ಇದಾಗ್ಲಿ ಅವರೊಟ್ಟಿಗೆ ಸೇರುವುದಿಲ್ಲ ಇದು ಖಂಡಿತ. ಯಾಕಂತ ಹೇಳಿದ್ರೆ ಜನರೊಟ್ಟಿಗೆ ಇರ್ತಾರೆ, ಅದು ಇದ್ದದ್ದು ಏನೇ ಪಾಲಿಟಿಕ್ಸ್ ಇದ್ರು ಜನರನ್ನು ಬಿಟ್ಟು ರಾಜಕೀಯದವರು ಹೋಗುದಿಲ್ಲ. ಏನಾದ್ರೂ ಸಪೋರ್ಟ್ ಮಾಡ್ಬೋದು ಅವರಿಗೆ, ಆದ್ರೆ ಜನರನ್ನು ತೊರೆದು ಹೋಗುದಿಲ್ಲ. ಆದ್ದರಿಂದ ಇದನ್ನು ಎಲ್ಲಾ ರಾಜಕೀಯದವರಾಗ್ಲಿ ಅಧಿಕಾರಿಗಳಾಗ್ಲಿ ಕಂಪ್ಲೀಟ್ ಸೀಸ್ ಮಾಡಿ ಅವರಿಗೆ ವಿದೌಟ್ ನೋಟಿಸ್ ಹೇಗೆ ಇವರನ್ನು ತೆಗೆದಿದ್ದಾರೆ ಹಾಗೆ ಅವರ ಕಾಂಟ್ರಾಕ್ಟ್ ನಿಂದ ತೆಗೆದು ಬಿಸಾಡ್ಬೇಕು. ಅವ್ರು ಏನು ಮಾಡಿದ್ದಾರೆ ಅದಲ್ಲೇ ಇರ್ಲಿ,
ಮುಟ್ಟಿದ್ರೆ ಏನ್ ಮಾಡ್ತಾರೆ ಅವರು ಮಾಡ್ಲಿ. ಅವರ ಅಧಿಕಾರವನ್ನು ನಾಳೆಯಿಂದಲೇ ಮೊಟಕುಗೊಳಿಸಿ ಈ ನಮ್ಮ ವರ್ಕರ್ಸ್ ಗೆ ಅದರಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರಬೇಕು. ಎಸ್ ಪೀರ್ ಮೊಹಮ್ಮದ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ನಿಜಕ್ಕೂ ಕೂಡ ಇವತ್ತು ಪೀರ್ ಮೊಹಮ್ಮದ್ ಓರ್ವ ಹಿರಿಯ ಚಿಂತಕರು ಇಷ್ಟು ಮುದಿ ವಯಸ್ಸಿನಲ್ಲಿ ಪೀರ್ ಮೊಹಮ್ಮದ್ ರವರಿಗೆ ಇಷ್ಟು ಆಕ್ರೋಶ ಬಂದಿರಬೇಕಾದ್ರೆ 600 ಜನ ಕಾರ್ಮಿಕರ ಪರಿಸ್ಥಿತಿ ಇವತ್ತು ಯಾವ ರೀತಿ ಇರಬಹುದು? ನಿಜಕ್ಕೂ ಕೂಡ ಇಲ್ಲಿನ ಕಾರ್ಮಿಕರನ್ನ ಅಥವಾ ಇಲ್ಲಿನ ಕೆಲಸವನ್ನ ನಂಬಿಕೊಂಡು ಇವತ್ತು ಸಾಲ ಮೂಲ ಮಾಡಿ ಇರ್ತಕ್ಕಂಥವ್ರು ನೀವು ಅತಂತ್ರಕ್ಕೆ ಬೀದಿಗೆ ತರ್ತೀರಾ ಅಂತ ಆದ್ರೆ ಸುಸ್ಲೋನ್ ಕಂಪನಿಯ ಅಗತ್ಯವೂ ಕೂಡ ಇಲ್ಲಿ ಯಾರಿಗೂ ಇಲ್ಲ. ಇವತ್ತು ನಿಜಕ್ಕೂ ಕೂಡ ರಾಜಕಾರಣಿಗಳು ಒಟ್ಟಾಗಬೇಕಾಗಿದೆ. ಇದು ಸಮಸ್ತ ಉಡುಪಿಯ ಜನತೆಯ, ಸಮಸ್ತ ಕಾರ್ಮಿಕ ವರ್ಗದ, ಸಮಸ್ತ ಇವತ್ತು ಸಾಲ ಮೂಲ ಮಾಡಿ ಬದುಕ್ತಾ ಇರ್ತಕ್ಕಂಥ ಬಡ ವರ್ಗದ ಜನತೆಗೆ ವಿದ್ಯಾಭ್ಯಾಸವನ್ನ ಮಾಡಿ ಕೆಲಸವನ್ನು ಅರಿಸಿಕೊಂಡು ಬೇರೆ ಕಂಪನಿಯನ್ನು ಬಿಟ್ಟು ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ಯಾವಂತರ ಪರಿಸ್ಥಿತಿ ಕೂಡ ಇದಾಗಿದೆ. ಇವತ್ತು ಧ್ವನಿ ಎತ್ತುವಂಥ ಅವಶ್ಯಕತೆ ಇದೆ. ಉಡುಪಿಯ ಜನತೆ, ಸಮಸ್ತ ದಕ್ಷಿಣ ಕನ್ನಡದ ಜನತೆ, ಇವನ್ನ ಕರ್ನಾಟಕದ ಜನತೆ ಒಟ್ಟಾಗುವಂತಹ ಅನಿವಾರ್ಯತೆ ಇದೆ. ಒಂದು ಪುಟ್ಟ ವಿರಾಮದ ನಂತರ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಗಂಭೀರವಾಗಿರ್ತಕ್ಕಂಥ ವಿಚಾರ, ಬಹುಶಃ ಇತ್ತೀಚೆಗಿನ 6 ತಿಂಗಳಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥ ವಿಚಾರ, ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥ ವಿಚಾರ ಇದು ಅಂತ ಹೇಳ್ಬೋದು. 650 ಕುಟುಂಬಗಳು ಇವತ್ತು ಅತಂತ್ರ ಪರಿಸ್ಥಿತಿಯಲ್ಲಿದೆ, ಬೀದಿಗೆ ಬಂದಿವೆ. ಸೊ ಇವೆಲ್ಲದಕ್ಕೆ ಉತ್ತರವನ್ನು ನೀಡುವಂತಹ ಜವಾಬ್ದಾರಿ ಸುಸ್ಲೋನ್ ಕಂಪನಿಯ ಮೇಲಿದೆ. ಅದರ ಜೊತೆಯಲ್ಲೇ ದಕ್ಷಿಣಾಮೂರ್ತಿ, ಬಹುಶಃ ದಕ್ಷಿಣಾಮೂರ್ತಿ ಅವರು ಹಿಟ್ಲರ್ನ ಅನುಸಾರ ಏನಾದರೂ ಮಾಡಲಿಕ್ಕೆ ಹೊರಟಿದ್ರೆ, ತಾನು ಹಿಟ್ಲರ್ ಅಂತ ಎಣಿಸ್ಕೊಂಡಿದ್ರೆ ದಯವಿಟ್ಟು ತಪ್ಪು. ನೀವು ಹಿಟ್ಲರ್ ಅಲ್ಲ, ನಿಮ್ಮನ್ನು ನೀವು ಒಬ್ಬರನ್ನು ಮಾತನ್ನು ನಂಬಿಕೊಂಡು ಕೂತ್ಕೊಳ್ಳಿಕ್ಕೆ ಇಲ್ಲಿ ಯಾರೂ ಕೂಡ ಇಲ್ಲ. ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ಕೊಂಡು ಬಂದಿದ್ದೇವೆ, ಚೂರಾದರೂ ಬುದ್ಧಿ ಇದೆ ನಮ್ಮಲ್ಲಿ. ನೀವು 600 ಜನರನ್ನು ಹೋಗಿ ಅಂತ ಹೇಳಿದ್ರು ಕೂಡಲೇ ಹೋಗ್ಲಿಕ್ಕೆ ಇಲ್ಲಿ ಯಾರೂ ಕೂಡ ತಯಾರಿಲ್ಲ. ಸೊ ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ರವಿ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ. ರವಿ ಶೆಟ್ಟಿ ಅವರನ್ನು ಕೂಡ ನೇರ ಸಂಪರ್ಕಕ್ಕೆ ಪಡೆದುಕೊಳ್ತೇವೆ. ಅದಾದ ಬಳಿಕ ನಾಳೆಯಿಂದ ಕೂಡ ನಮ್ಮ ಈ ಒಂದು ಅಭಿಯಾನ ಇದು ಕೇವಲ ಆರಂಭ ಮಾತ್ರ, ಇದನ್ನು ನಾವು ಆರಂಭಿಸ್ತೇವೆ. ನಿಜಕ್ಕೂ ಕೂಡ ಸುಸ್ಲೋನಿನ 650 ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೂ, 650 ಕುಟುಂಬಗಳು ಬೀದಿಯಿಂದ ಮತ್ತೊಮ್ಮೆ ಮನೆಗೆ ಹೋಗುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ. ದಕ್ಷಿಣ ಮೂರ್ತಿಗಳೇ, ನೀವು ದಕ್ಷಿಣ ಮುಖಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ರು ಪರವಾಗಿಲ್ಲ, ಎಲ್ಲಿದ್ರೂ ಪರವಾಗಿಲ್ಲ, ಈ ಕೂಡಲೇ ಅವರೆಲ್ಲರಿಗೂ ಕೂಡ ನ್ಯಾಯವನ್ನು ನೀವು ದೊರಕಿಸಿಕೊಡ್ಬೇಕಾಗಿದೆ. ರಾಜಕೀಯ ರಹಿತವಾಗಿ ಎಲ್ಲ ಪಕ್ಷಗಳು ಕೂಡ ಇವತ್ತು ಒಗ್ಗೂಡುವಂತಹ ಅನಿವಾರ್ಯತೆ ಇದೆ. ಸೊ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮೊಂದಿಗೆ ರವಿ ಶೆಟ್ಟಿ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇರ್ಲಿಕ್ಕಿದ್ದಾರೆ. ಸೊ ಒಟ್ಟಾರೆಯಾಗಿ 650 ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಸೊ ರವಿ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಕಾರ್ಮಿಕರನ್ನು ನೀವು ನೋಡಿದ್ದೀರಾ, ಇಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ. ಸೊ 3 ಜನ ಸೂಪರ್ವೈಸರ್, ಸೊ ಸುನಿಲ್ರವರು ಈಗಷ್ಟೇ ಎದ್ದು ಹೋದ್ರು, ಅವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಬಂದು ತಮ್ಮ ಮನದಾಳದ ಮಾತುಗಳನ್ನು ಸೇರಿಸ್ಕೊಂಡಕ್ಕೆ. ಸರ್, ತಮಗೆ ಏನು ಅನ್ನಿಸ್ತಾ ಇದೆ ನೋಡಿದರೆ? ಸರ್, ಏನು ಅನ್ನಿಸ್ತಾ ಇದೆ ಅಂದರೆ, ನನಗೆ ಈಗ ಸ್ಟುಡಿಯೋಗೆ ಬರಲಿಕ್ಕೆ ತಡ ಆಗಲಿಕ್ಕೂ ಒಂದು ಕಾರಣ ಇದೆ. ಏನು ಅಂತೇಳಿದರೆ, ಅಲ್ಲಿ ಒಬ್ಬರು ನೌಕರನ್ನು ಅವರು ಮನೆಗೆ ಬಿಟ್ಟು ಬರುವಂಥ ಪರಿಸ್ಥಿತಿ ಬಂತು, ಬಿಟ್ಟು ಬಂದೆ ಇವಾಗ. ಹಾಗಾಗಿ ಯಾಕೆ ಅಂತೇಳಿದರೆ, ಇವತ್ತು ಸರ್ ಒಂದು ಚಿಕ್ಕ ಒಂದು ಹೋಟೆಲ್ಲು ಒಂದು ಸಣ್ಣ ಶಾಪ್ಗೆ ಕಾನೂನು ಇದಾಗ್ತದೆ, ಅನ್ವಯ ಆಗ್ತದೆ. ಒಬ್ಬ ಕೆಲಸಗಾರ ಇದ್ದರೆ ESI ಮಾಡಬೇಕಾ ಸರ್, PF ಮಾಡಬೇಕಾ, ಏನು ಕಂಡೀಷನ್ ಮಾಡಬೇಕು ಅಂತ ನಮ್ಮ ಆಫೀಸಲ್ಲಿ ದಿನ ಬೆಳಗಾದ್ರೆ ಬಂದು ಕೇಳ್ತಾರೆ. ಅಂಥದ್ರಲ್ಲಿ ಇದೊಂದು ಘನವತ್ತಾದವಂಥ ಒಂದು ಕಂಪನಿ, ಇವರು ಹೇಳ್ತಾರೆ ಏಕಾಏಕಿ ಬೆಳಗ್ಗೆ ಏನೂ ಹೇಳಿಲ್ಲ, ತಿಂಡಿ ಕಟ್, ಊಟ ಕಟ್, ವಾಹನ ಕಟ್. ಎಂಥ ಹೀನಾಯ ಸ್ಥಿತಿ ಸರ್ ಇದು. ಕೇಳಲಿಕ್ಕೆ ಹೋದರೆ ಒಬ್ಬರು ಆನ್ಸರ್ ಮಾಡಲಿಕ್ಕಿಲ್ಲ.
ನಾವು ಬೆಳಗ್ಗೆಯಿಂದ ನಮಗೆ ಬಂದ ತಕ್ಷಣ ಅಲ್ಲಿಗ ಸ್ಟೇಷನ್ಗೆ ಮಾಹಿತಿ ಕೊಟ್ಬಿಟ್ಟು ಸರ್ ಅಲ್ಲಿ ಏನಾಗಿದೆ ತಕ್ಷಣವಾಗಿ, ಯಾಕಂದ್ರೆ ನಾವು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇದ್ವಿ, ಏನಾಗಿದೆ ಅಂತ ತಿಳಿಯಿರಿ ಅಂತ ಹೇಳ್ಬಿಟ್ಟು ನೋಡಿದಾಗ ಇಂಟರ್ನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಸರಿ ಹೋಗುತ್ತೆ ಅಂದ್ರೆ ಒಂದು ರೀತಿ ಇದನ್ನು ನೈತಿಕ ಗೂಂಡಾಗಿರಿ ಅಂತ ಕರಿಬಹುದು. ಅಲ್ಲ 100% ಅದರಲ್ಲಿ ಇಲ್ಲ, ನಾವು ಹೋಗುವವರಿಗೆ ಸರ್ ನಾವು ಹೋಗುವವರಿಗೆ ಸಾಕ್ಷಾತ್ ಅವ್ರನ್ನ ಯಾವ ರೀತಿ ಹೆದರಿಸಿದಾರೆ ಅಂತ ಹೇಳಿದ್ರೆ ಈಗ ಲಾಠಿ ಚಾರ್ಜ್ ಮಾಡಿ ನಿಮ್ಮನ್ನೆಲ್ಲ ಹೊರಗಡೆ ಹಾಕ್ತೇವೆ, ಅಲ್ಲಿ ಇಂಟಿಮೇಷನ್ ಒಂದು ಸ್ಟೇಷನ್ಗೆ ಇಂಟಿಮೇಷನ್ ಕೊಟ್ಟಿಲ್ಲ ಅವ್ರು ಅಷ್ಟಾದ್ರೂ ಅಂದ್ರೆ ಏನ್ ನಡೀತಾ ಇದೆ ಒಳಗಡೆ? ಎಸ್ ನಾನು ರವಿ ಶೆಟ್ಟಿ, ತಮ್ಮಲ್ಲಿ ಕೂಡ ಚರ್ಚೆ ಮುಂದುವರಿಸ್ತೇನೆ. ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಹೇಳಿ ಪ್ರಸನ್ನ ಅವರೇ. ಸುಸ್ಲೋನಿನ ಸೂಪರ್ವೈಸರ್. ಸೊ ಮೂರು ಜನ ಸೂಪರ್ವೈಸರ್ ನಮ್ಮೊಂದಿಗೆ ಇದ್ದಾರೆ. ಸೊ ಪ್ರಸನ್ನ ಅವರೇ ತಾವು ಹೇಳಿ. ಹೇಳ್ಬೇಕು ಸರ್, ನೀವೇ ಎಲ್ಲ ಜೋರು ಮಾಡ್ತಿದ್ದೀರಾ. ಉಡುಪಿ ಮಂಗಳೂರು ಕಡೆ ಅವರು ತುಂಬಾ ಬುದ್ಧಿವಂತರು ಅಂತ ಅನ್ಕೊಂಡಿದ್ವಿ ಎಲ್ಲ. ಅದು ಹೋರಾಟ ಮುಂದೆ ಇರ್ತದೆ, ಯಾವ ಕಾರಣಕ್ಕೂ ಬಿಡಬಾರ್ದು. ನಮ್ ಟೆಕ್ನಿಷಿಯನ್ಸ್ ಏನ್ ತೊಂದರೆ ಆಗಿದೆ ಅದನ್ನೆಲ್ಲ ಅವ್ರ ಏನೇನ್ ಬೇಡಿಕೆಗಳಿದಾವೆ ಎಲ್ಲವನ್ನ ಈಡೇರಿಸ್ಬೇಕು. ಯಾಕಂದ್ರೆ ಯಾವ್ದೇ ತರ ನಮ್ಗೆ ಐಫೈ ಫೆಸಿಲಿಟೀಸ್ ಯಾವ್ದು ಕೊಟ್ಟಿಲ್ಲ ಅವರು. ಸ್ಯಾಲ್ರಿ ಕೊಟ್ಟಿಲ್ಲ, ಯಾವತ್ತಿಗೂ ಯಾವತ್ತ ಡೇಟಿಗೂ ಸರಿ ಸ್ಯಾಲ್ರಿ ಕೊಟ್ಟಿಲ್ಲ ಅವ್ರು ನಮ್ಗೆ. ಮತ್ತೆ ಸರಿಯಾದ ಊಟದ ವ್ಯವಸ್ಥೆ ಕೊಟ್ಟಿಲ್ಲ, ಸರಿಯಾದ ಸೇಫ್ಟಿನೂ ಕೊಟ್ಟಿಲ್ಲ. ಕತ್ತೆ ತರ ದುಡಿಸ್ಕೊಂಡ್ವಿ ನಮ್ಮ ಹತ್ರ. ನಮ್ದು ಬಿಡಿ, ಈಗ ಗ್ರಾಜುಯೇಟ್ ಓಕೆ, ನಮ್ದಂತೂ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಏನೋ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಪ್ರೂಫ್ ನೀವು, ಬಹುಶಃ ನಿಮ್ಮ ಮಾತನ್ನ ಸುಳ್ಳು ಅಂತ ಹೇಳ್ಬೋದೇನೋ. ಅವರು ಕತ್ತೆ ರೀತಿ ದುಡಿಸ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು. ಈ ಹಿಂದೆ ಕರೆ ಮಾಡಿದಂತ ಪೀರ್ ಮೊಹಮ್ಮದ್ ಅನ್ನೋರು ತಿಳಿಸಿದ್ರು, ಸೊ ಬೆಳಿಗ್ಗೆ 6 ಗಂಟೆಗೆ ವ್ಯಾನ್ ಹೋಗ್ತದೆ, ಆ ಎಂಪ್ಲಾಯಿಗಳನ್ನ ಕರ್ಕೊಂಡು ಹೋಗ್ತಾರೆ, ರಿಟರ್ನ್ ಬರುವಾಗ ಸಂಜೆ ರಾತ್ರಿ 10 ಗಂಟೆ ಆದ್ರೂ ಆಯ್ತು, ಅಷ್ಟು ಹೊತ್ತು ಅವ್ರನ್ನ ದುಡಿಸ್ಕೊಳ್ತಾರೆ ಅಂತ. ಸರ್ ಈ ಇದ್ರಲ್ಲಿ ಅಲ್ಲಿ ನಮ್ಮ 3 ಜನ ಸೂಪರ್ವೈಸರ್ಸ್ ಇದಾರಲ್ಲ, ಅವ್ರಿಗೆಲ್ಲ ರೀತಿ ಕ್ಲಿಯರ್ ಆಗಿ ಎಲ್ಲ ಪ್ರತಿಯೊಂದು ಗೊತ್ತು, ಅದ್ರಲ್ಲಿ ಯಾವುದೇ ತರ ಸಂಶಯ ಇಲ್ಲ. ಪ್ರತಿಯೊಂದು ಎಲ್ಲ ಗೊತ್ತು. ಈಗ ಮೇಗೆ ಕಾಂಟ್ರಾಕ್ಟ್ ಎಂಡ್ ಆಗಿರೋರು ಮತ್ತೆ ಏನಕ್ಕೆ 3-4 ಹತ್ತು ದಿನ ಹೆಚ್ಚಿಗೆ ಮಾಡ್ಬೇಕಿತ್ತು? ಏನಕ್ಕೆ ಅವ್ರಿಗೆ ಅವಶ್ಯಕತೆ ಇತ್ತು? ಅಲ್ಲ ಕಾಂಟ್ರಾಕ್ಟ್ ಇವತ್ತು ಲೋನ್ ಕಟ್ಟು ತಡವಾದ್ರೆ ಅದನ್ನ ರಿನಿವಲ್ ಮಾಡ್ಲಿಕ್ಕೆ ಸಾಧ್ಯವಿದೆ. ಇವತ್ತು ಅಂತಹ ಡಿಮಾನಿಟೈಸೇಷನ್ ಅನ್ನ ರಿನಿವಲ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ ಅನ್ನ ರಿನಿವಲ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಇದು ಸಾಕ್ಷಾತ್ ಗೂಬೆಯನ್ನು ಕುಳಿಸುವಂತ ಕೆಲಸ ಅಲ್ಲ ಸರ್. ಬೇರೆ ಒಂದು ಇನ್ನೊಂದು ಸ್ವಿಜರ್ಲೆಂಡ್ ಇನ್ನೊಂದು ಡಿವಿಷನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಜನಗಳು ಬೇಡ ಅಂತ ಹೇಳಿ ಕಲೆ ಮಾಡ್ತಾರೆ, ಅಂತದ್ನೆಲ್ಲ ಇದ್ ಮಾಡ್ಲಿಕ್ಕಿದ್ದಾರೆ, ಇವರಿಗೊಂದು ಸಂಬಳ ಇದ್ ಮಾಡ್ಕೋಗದೆ ಅಂತ ಹೇಳಿದ್ರೆ. ಎಸ್ ಪ್ರಕಾಶ್ ಅವ್ರೆ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ರವಿ ಶೆಟ್ಟಿ ಅವ್ರು ಹೇಳ್ತಾ ಇದ್ರಿ, ಅದೇ ಇವತ್ತು ಇನ್ನೊಂದು ಇವರಿಷ್ಟು ಜನರನ್ನ ಮತ್ತೊಂದು ಇದಕ್ಕಾದ್ರೂ ಕಳಿಸಬಹುದಾಗಿದೆ. ಹೌದು ಇಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರದ್ದು ವ್ಯವಸ್ಥಿತ ಸಂಚು ಯಾವ ರೀತಿ ಅಂದ್ರೆ, ನಮ್ಮ ಕಾರ್ಮಿಕರಿಗೆ ಇಲ್ಲಿ ಮಾತ್ರ ಅಲ್ಲ ಕೆಲವಷ್ಟು ದೊಡ್ಡ ಕಂಪ್ನಿಗಳಲ್ಲಿ ನಡೀತಾ ಇದೆ. ಏನು ಅಂತ ಹೇಳಿದ್ರೆ, 1 ವರ್ಷದವರೆಗೆ ಅವ್ರನ್ನ ಕೆಲಸ ಮಾಡಿಸ್ಕೊಳ್ಳುವಂಥದ್ದು, 1 ವರ್ಷದ ನಂತರ ಇದ್ರೆ ಇನ್ನು ಹಲವಾರು ಸೌಲಭ್ಯಗಳು ಕೇಳ್ತಾರಲ್ಲ, ಆ ಸೌಲಭ್ಯ ಕೇಳಬಾರ್ದು ಅನ್ನೋ ಉದ್ದೇಶಕ್ಕೆ ಯಾವ್ದಾದ್ರೂ ಕೊಟ್ಟು ಕಾರಣ ಕೊಟ್ಟು ಹೊರಗಡೆ ಹಾಕುವಂತ ಕಾರ್ಯ ಇಲ್ಲಿ ಮಾತ್ರ ಅಲ್ಲ ಹಲವಾರು ಕಂಪ್ನಿಗಳಲ್ಲಿ ಆಗ್ತಾ ಇದೆ. ಸರ್ ಇಲ್ಲ ಅಂತ ಹೇಳಿದ್ರೆ ಪ್ರತಿ ಒಂದು ಚಿಕ್ಕ ಪುಟ್ಟ ಕಂಪ್ನಿಗಳಲ್ಲಿ ಅನ್ವಯ ಆಗ್ತದೆ ಈ ಕಾರ್ಮಿಕ ನ್ಯಾಯಗಳು, ಇಲ್ಲಿ ಯಾಕೆ ಅನ್ವಯ ಆಗ್ತಾ ಇಲ್ಲ? ಇಲ್ಲಿ ಯಾಕೆ ಅವರು ಒಳಗಡೆ ಬೇರೆಯವ್ರನ್ನ ಬಿಡ್ತಾ ಇಲ್ಲ? ಇವತ್ತು ಇವನ್ನು ಮೀಡಿಯಾದವ್ರು ಹೋಗಿದ್ದಾರೆ, ಹಾಗಾದ್ರೆ ಮೀಡಿಯಾದವ್ರು ಯಾಕೆ ಸ್ವಾಮಿ ಮೀಡಿಯಾದವ್ರನ್ನ ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅವರು? ಇದೇನು ಅವ್ರದ್ದು ಸ್ವಂತ ಇರ್ಬೋದು, ಆದ್ರೆ ಕಾರ್ಮಿಕರೆಲ್ಲ ಇಲ್ವಾ ಅಲ್ಲಿ ಒಳಗಡೆ? ಇಲ್ವಾ ನಮ್ಮ ಜನ ಇಲ್ವಾ ಒಳಗಡೆ? ತಪ್ಪುಗಳು ಹೊರಗಿನ ಜಗತ್ತಿಗೆ ಗೊತ್ತಾಗ್ತಲ್ಲ. ಹೌದು, ಅದು ಇವನ್ ಒಬ್ಬ ಪೊಲೀಸ್ ಅಧಿಕಾರಿ ಬಂದಿದ್ರೆ ಪೊಲೀಸ್ ಅಧಿಕಾರಿಗೆ ಒಳಗಡೆ ಬಿಟ್ಟಿಲ್ಲ ಪ್ರಥಮವಾಗಿ, ಹಾಗಾದ್ರೆ ಏನ್ ನಡೀತಾ ಉಂಟಲ್ಲಿ? ಏನಾದ್ರೂ ಅಕ್ರಮ ನಡೀತಾ ಉಂಟಾ? ಇದು ಇದರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಜಿಲ್ಲಾಧಿಕಾರಿಗಳ ಆರ್ಡರ್ ಪ್ರಕಾರ ಹೋದ್ರೆ ನೀವು ರಿಸ್ಟ್ರಿಕ್ಷನ್ ಏರಿಯಾಗಳನ್ನ ಹಾಕುವಂಥದ್ದು ಬಾಂಬ್ ತಯಾರಿಸುವಂತಹ ಇದ್ರ ಜಾಗದಲ್ಲಿ ಅಥವಾ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಇಂತಲ್ಲಿ ಹೋಗ್ಬಾರ್ದಂತ ಇದೆ. ಇವರೆಲ್ಲ ನಿಷೇಧಿತ ಪ್ಲೇಸ್ ಅಂತ ಯಾಕೆ ಹಾಕೋತಾರೆ? ಎಲ್ಲಿ ಹಾಕ್ಲಿಕ್ಕೆ ಪರ್ಮಿಷನ್ ಇದೆ ಅದಕ್ಕೆ? ಯಾಕೆ ಹಾಕ್ಬೇಕು? ಒಳಗಡೆ ಏನ್ ಮಾಡ್ತಾ ಇದ್ದಾರೆ? ಒಬ್ಬ ಅಧಿಕಾರಿ ಹೊರಗಡೆ ಬಂದು ಅವನು ಒಂದು ಮೀಟಿಂಗ್ ಅಂತ ಮಾಡಿದ್ರು, ನಮ್ಮ ಮಾನ್ಯ ಶಾಸಕರು ಕೂಡ ಬಂದಿದ್ರು, ಮೀಟಿಂಗ್ ಅಂತ ಮಾಡ್ತಾ ಇದ್ರೆ ಪ್ರಶ್ನೆಗಳು ನಾವು ಕೇಳ್ತಾ ಇದ್ದೇವೆ ಬಿಟ್ರೆ ಒಂದಕ್ಕೂ ಆನ್ಸರ್ ಇಲ್ಲ, ಹಾಗಾದ್ರೆ ನಾವು ಯಾಕೆ ಅಲ್ಲಿ ಹೋಗಿ ಕೂತ್ಕೋಬೇಕು? ಅಂದ್ರೆ ಕಾರ್ಮಿಕರನ್ನ ಎತ್ತಿ ತೆಗೆದಿದಾರಂತ ಅವ್ರು ಹೇಳುದು ಒಂದೇ ಪ್ರಶ್ನೆ, ನಾವು ತೆಗೆದಿದ್ದೇವೆ ಕಾರಣ ನಮಗ್ ಮೇಲಿಂದ ಬಂದಿದೆ. ನಾನು ಚರ್ಚೆ ಮುಂದುವರಿಸ್ತೇನೆ, ಇನ್ನೂರು ಕಾಲರ್ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾವು ರಾಘವೇಂದ್ರ ಅಂತ ಹೇಳಿ. ಹೇಳಿ 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 ರಾಘವೇಂದ್ರ ಅವರು, ಮಂಚಗಲ್ಲಿಂದ ಕಾಲ್ ಮಾಡ್ತಾ ಇದ್ದೇವೆ. ಹೇಳಿ ಹೇಳಿ ರಾಘವೇಂದ್ರ ಅವರೇ. ಸರ್ ಈಗ ಇವತ್ತು ನಡೆದಿರ್ತಕ್ಕಂತ ಲೇಬರ್ಸ್ ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ನಾಳೆ ಪುನಃ ಅದು ಕಂಟಿನ್ಯೂ ಉಂಟು. ಅಲ್ಲಿ ಸಾಧ್ಯವಾದ್ರೆ ನಿಮ್ಮ ತಂಡ ಅಲ್ಲಿ ಲೈವ್ ಪ್ರೋಗ್ರಾಮ್ ತಗೊಳ್ಳಿಕ್ಕೆ ಟ್ರೈ ಮಾಡಿ ಸರ್. ಯಾಕಂದ್ರೆ ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ, ಅಲ್ಲಿ ಲೇಬರ್ಸ್ ಯಾವ ಪರಿಸ್ಥಿತಿ ಅವರು ಅಂತ ಅಲ್ಲಿ ಅರ್ಥ ಆಗ್ತದೆ. ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಅಲ್ಲಿ ಬಂದು ಲೈವ್ ಪ್ರೋಗ್ರಾಮ್ ಅನ್ನ ಲೈವ್ ತಗೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಖಂಡಿತ, ಸ್ಪಂದನ ವಾಹಿನಿ ನಿಮ್ಮೊಂದಿಗಿದೆ. ಇವತ್ತು ಅನೇಕ ವಿಚಾರಗಳಿದ್ರೂ ಕೂಡ ಈ ವಿಚಾರವನ್ನ ನಾವು ಕೆಡಬಿಡದೆ ನಾವು ಇನ್ನು ಮುಂದೆ ನ್ಯಾಯವನ್ನು ದೊರಕಿಸಿಕೊಡುವವರೆಗೂ ಕೂಡ ಸ್ಪಂದನದ ಹೋರಾಟ ನಿಲ್ಲುವುದಿಲ್ಲ. ಖಂಡಿತವಾಗಿ ಕೂಡ ಬರ್ತೇವೆ.
ಅಲ್ಲಿರ್ತಕ್ಕಂತ ಅನೇಕ ಜನರು ಇವತ್ತು ಸೂಪರ್ವೈಸರ್ ಗಳು ಬಂದಿದ್ದಾರೆ, ಇವತ್ತು ಕೆಲವರಿಗೆ ಮಾತಾಡ್ಲಿಕ್ಕೂ ಕೂಡ ಗೊತ್ತಿಲ್ಲ ಯಾವ ರೀತಿ ಪ್ರಶ್ನೆಯನ್ನ ಕೇಳಬೇಕು, ಯಾವ ರೀತಿ ನನ್ನ ಹಣವನ್ನ ನಾವು ಕೇಳಬೇಕು, ಯಾವ ರೀತಿ ನನ್ನ ಕೆಲಸ ಉಳಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಅವರನ್ನ ಕೂಡ ಕ್ಯಾಮ್ರಾದ ಎದುರಿಗೆ ತರ್ತೇವೆ. ಕಷ್ಟ ಏನಿದೆ, ಸಂಕಷ್ಟ ಏನಿದೆ ಇವತ್ತು ಜನರು ಎದುರಿಸ್ತಾ ಇದ್ದಾರೆ, ಅದನ್ನ ಬೇರೆಯವರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನ ನಾವು ಹೊತ್ತಿದ್ದೇವೆ. ಆಮೇಲೆ ಈ ಸುಜಲನ್ನು ಮತ್ತೆ ನಾಗಾರ್ಜುನ ಇಂತ ಕಂಪನಿಗಳು ಬರುವಾಗ ನಮ್ಮ ಇಲ್ಲಿ ಜನಪ್ರತಿನಿಧಿಗಳು ನಮ್ಗೆ ಏನ್ ಆಶ್ವಾಸನೆ ಕೊಟ್ಟಿದ್ರು ಅವರೆಲ್ಲ ನಾಳೆ ಬರ್ಬೇಕಲ್ಲಿ. ಮತ್ತೆ ನಮ್ಮ ಪ್ರೆಸೆಂಟ್ ನಮ್ಮ ಊರಿನ ಜನತೆಯ ಜಿಲ್ಲೆ ಜನತೆಯ ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಅವ್ರು ಬರ್ಬೇಕು, ಜನತೆ ಈಗ ಸಂಕಷ್ಟಕ್ಕೆ ಅವರು ಪರಿಹಾರ ಕೊಡ್ಲೇಬೇಕು ಅವರು. ನೀವು ದಯವಿಟ್ಟು ನಾನು ಮನವಿ ಮಾಡ್ತೇನೆ, ನೀವು ನಾಳೆ ಲೈವ್ ಪ್ರೋಗ್ರಾಮ್ ತಗೊಳ್ಬೇಕು. ಅಲ್ಲಿ ಎಂತೆಂತ ಪರಿಸ್ಥಿತಿ ಅವರು ಇದ್ದಾರೆ ಅಂದ್ರೆ 7,000 ರೂಪಾಯಿಗೆ ನಮ್ಮ ಪೇತ್ರಿಯಿಂದ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಬಂದು ಅವರ ಪರಿಸ್ಥಿತಿ ನೋಡಿದ್ರೆ ಚಿಂತಾಜನಕ ಪರಿಸ್ಥಿತಿ. ಅಂತ ಪರಿಸ್ಥಿತಿಯನ್ನು ಯಾವುದೇ ಮುನ್ಸೂಚನೆ ಕೊಡದೇನೆ ಇವತ್ತು ಏಕಾಏಕಿಯಾಗಿ 800 ಜನನ ಹೊರಗೆ ಹಾಕಿದ್ದಾರೆ ಅಂತ ಅಂದ್ರೆ ಇದು ಮತ್ತೆ ನಮ್ಮ ಸನ್ಮಾನ್ಯ ಸಚಿವರು ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ಅವರು ಕೇಳ್ಕೊಂಡಿದ್ದಾರೆ ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳಿ. ಇಲ್ಲ ನಿಮ್ಮ MD ಅವರಿಗೆ ಕನೆಕ್ಟ್ ಮಾಡಿ ಕೊಡಿ, ಫೋನ್ ಕನೆಕ್ಟ್ ಮಾಡಿ ಕೊಡಿ ಅಂದ್ರೆ ಅವ್ರು ಆಗುದಿಲ್ಲ ರೀ, ನಮ್ಗೆ ಈಗ ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ನಮ್ಮ ಜಾಗದಲ್ಲಿ ನಿಂತು ನಮ್ಮ ಅನ್ನ ತಿಂದು ಇಷ್ಟು ಮಿತಿ ಮೀರಿದ್ದಾರೆ ಅಂದ್ರೆ ಅವ್ರನ್ನ ಮಟ್ಟ ಹಾಕ್ಲೇಬೇಕು ಸರ್. ಎಸ್ ಸರ್, ಖಂಡಿತ. ರಾಘವೇಂದ್ರ ಶೆಟ್ಟಿ ಅವರೇ, ತಮ್ಮ ಮನವಿಯಾಗಿ ತಮ್ಮ ಈ ಒಂದು ಕಾಳಜಿಗಾಗಿ ನಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಸೊ ನಿಜಕ್ಕೂ ಕೂಡ ಗಮನಿಸುದಾದ್ರೆ ಸುಜಲಾನ್ ಇಸ್ ಎ ಬಿಗ್ ಕಂಪನಿ, ಇದೊಂದು ದೊಡ್ಡ ಕಂಪನಿ. ಸೊ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದವರೆಗೆ ಯಾರನ್ನ ಬೇಕಾದ್ರೂ ಅಲ್ಲಾಡಿಸುವಂತ ತಾಕತ್ತಿದೆ. ಆದ್ರೆ ನೆನಪಿರ್ಲಿ, ಜನರಿಗಾಗಿ ಜನರು ಮನಸ್ಸು ಮಾಡಿದ್ರೆ ವಿಧಾನಸೌಧವನ್ನ ಕೂಡ ಖಂಡಿತವಾಗಿ ಮಾಡುವಂತ ಸಾಧ್ಯತೆ ಇದು ಉಂಟು. ಉದಾಹರಣೆಗಳು, ನಾನು ತಮ್ಮಿಬ್ಬರಲ್ಲಿ ಕೇಳ್ತಾ ಇದ್ದೇನೆ, ತಮ್ಮಿಬ್ಬರಿಗೆ ಲೋನ್ ಏನಾದ್ರೂ ಇದೆಯಾ ಅಥವಾ ಇದನ್ನ ಕಟ್ತೇನೆ ಅಂತ ಏನಾದ್ರೂ ಸುಜಲಾನ್ ಕಂಪನಿ ಏನಾದ್ರೂ ಹೇಳಿದೆ, ಆಶ್ವಾಸನೆ ಏನಾದ್ರೂ ನೀಡಿದೆ? ಖಂಡಿತ, ಯಾವ್ದಿಲ್ಲ. ಆದ್ರೆ ನಮ್ಗೆ ಪರ್ಸನಲ್ ಲೋನ್ ಇದೆ, ಎಜುಕೇಶನ್ ಲೋನ್ ಅಂತ ಇದೆ, ಅದನ್ನು ಈಗ ಕಟ್ತಾ ಬರ್ತಿದ್ದೇನೆ. ಇನ್ನು ನೋಡ್ಬೇಕು ಏನಂತ ಅಂದ್ರೆ, ಇವತ್ತ ಆಟೋಮೆಟಿಕ್ ಆಗಿ ಹೇಳಿದರೆ ನಾಳೆಯಿಂದ ಬರಬೇಡ ಅಂತ. ಇದಕ್ಕಾಗಿ ಖಂಡಿತ ನಮ್ದು ಪ್ರೊಟೆಸ್ಟ್ ಅಂತೂ ಇದೆ. ಅಂದ್ರೆ ಒಂದು ಮನವಿ ಹೇಳಿದರೆ 2 months ಬ್ರೇಕ್ ಅಂತ. ಇವತ್ತು ದೊಡ್ಡ ವಿಪರ್ಯಾಸ ಕೂಡ ಇದೆ, ಯಾರೋ ಮಾಡಿದ ತಪ್ಪಿನ ಸರಿ ಮಾಡ್ಕೊಳ್ಬೇಕಾದ್ರೆ 3-4 ದಿನಗಳ ಕಾಲ ನಾವು ಪ್ರೊಟೆಸ್ಟ್ ಅನ್ನು ಮಾಡಬೇಕಾಗಿದೆ. ಉಪವಾಸವನ್ನ ಬಿದ್ದು ನಮ್ಮ ಜೀವನವನ್ನ ಬದುಕಿಸಿ ಅಂತ ಹೇಳಿ ಅವ್ರ ಹತ್ರ ಅಂಗಲಾಚಬೇಕಾಗಿದೆ. ನಮ್ಮ ತುತ್ತು ಅನ್ನಕ್ಕೆ ನಾವು ದುಡಿದಂತಹ ಅನ್ನವನ್ನ ಕೇಳಿಕೆ ಬೇರೆ ಅವ್ರ ಹತ್ರ ಅಂಗಲಾಚುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಅನೇಕ ಕೇಂದ್ರದ ಸಚಿವರಿದ್ದಾರೆ, ಗುಂಡ್ಲುಪೇಟೆ ನಂಜನಗೂಡಿನಲ್ಲಿ ಬಿಸಿ ಆಗಿರ್ತಕ್ಕಂತ ದುರುಣರು ದಯವಿಟ್ಟು ಒಮ್ಮೆ ಈಚೆ ಮುಖ ಮಾಡಿ ನೋಡಿ. ಗುಂಡ್ಲುಪೇಟೆ ನಂಜನಗೂಡಿನಲ್ಲಿ ಇರ್ತಕ್ಕಂತ ಉತ್ತಮ ರಾಜಕಾರಣಿಗಳು ಕೂಡ ಒಮ್ಮೆ ಈಚೆ ಮುಖ ಮಾಡಿ ನೋಡಿ. ಇವತ್ತು 650 ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿವೆ, ಅನೇಕ ಕಾರ್ಮಿಕರು ಇವತ್ತು ರಸ್ತೆಯಲ್ಲಿ ಇದ್ದಾರೆ. ದಯವಿಟ್ಟು ಎಲ್ಲ ರಾಜಕೀಯ ತಂತ್ರಗಳನ್ನ ಬದಿಗಿಟ್ಟು ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಲಿಕ್ಕೆ ಬಹುಶಃ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಯಾವುದೋ ಒಂದು ಈಶ್ವರಪ್ಪ ಯಡಿಯೂರಪ್ಪರವರ ನಡುವೆ ಗಲಾಟೆ ಆಯಿತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ಲಿಕ್ಕೆ ಸಾಧ್ಯವಿದೆ. ಇತ್ತೆ ಎಸ್ಎಂ ಕೃಷ್ಣರವರು ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ಅದನ್ನ ಸೋನಿಯಾಗಾಂಧಿಗೆ ತಲುಪಿಸ್ಲಿಕ್ಕೆ ಸಾಧ್ಯವಿದೆ. ಸೊ ಅದೇ ರೀತಿ 650 ಜನರ ಕೂಗನ ಕೂಡ ತಲುಪಿಸ್ಲಿಕ್ಕೆ ಸಾಧ್ಯವಿದೆ ಅಂತ ನಾನು ರವಿ ಶೆಟ್ಟಿ ಅವರಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ. ಇತ್ತ ನಡುವೆ ಇನ್ನೂರು ಕಾಲರ್ ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸರ್, 760 ಜನ ಈಗ ಇರುವಂತದ್ದಲ್ಲಿ ಕಾರ್ಮಿಕರ ಅತಂತ್ರ ಸ್ಥಿತಿಯಲ್ಲಿರೋದು 760 ಜನ ಇದ್ದಾರೆ. ಆ ಲೆಕ್ಕ ಕೂಡ ನಮ್ಮ ಅಲ್ಲಿಯ ಒಂದು ಇವರಿಗೆ ಇಲ್ಲ ಎಷ್ಟು ಅಂತ ಹೇಳ್ಬಿಟ್ಟು. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಆ ಪೇತ್ರಿಗೆ ನಾವು ಬಿಟ್ಟು ಬಂದ್ವಲ್ಲ ಸರ್, ಅವರಿಗೆ 10,000 ರೂಪಾಯಿ ಸ್ಯಾಲ್ರಿ ಅಂತ ಬಿಟ್ಟು ತೋರಿಸಿದ್ದಾರೆ. 10,000 ರೂಪಾಯಿ ಅಂತ ತೋರಿಸಿದ್ರೆ ಅದರಲ್ಲಿ 1.5 ರೂಪಾಯಿಯನ್ನು ಬಸ್ಸಿಗೆ ಇದಕ್ಕೆ ಅಂತ ಕಟ್ ಮಾಡ್ತಾ ಇದ್ದಾರೆ, ಮತ್ತು ಉಳಿದಿದ್ದ ಅದಕ್ಕೆ ಇದಕ್ಕೆ ಅಂತ ಕಟ್ ಮಾಡಿ ಬರೋದು. ಇವರಿಗೆ ಭಾಳಷ್ಟು ಕಡಿಮೆ ಹಣ ಬರ್ತಾ ಇದೆ ಅವರು ಪೇತ್ರಿಯಿಂದ ಆ ಕಡೆ. ನಾನು ಈಗ 7,000-6,000 ಕೂಡ ಪ್ರತಿ ತಿಂಗಳು ಇನ್ ಟೈಮ್ ಅಲ್ಲಿ ಕೊಡ್ತಾರೆ. ಯಾವುದೇ ಡೇಟ್ ಫಿಕ್ಸ್ ಅಂತ ಇಲ್ಲ, ಅವ್ರಿಗೆ ಮನಸ್ಸು ಬಂದ ಡೇಟ್ ಅಲ್ಲಿ ಕೊಡ್ತಾರೆ ಸರ್. ಪೇತ್ರಿಯಿಂದ 8 kilometers ಈಗ ಖುದ್ದು ನಾನೇ ಬಿಟ್ಟು ಬಂದಿದ್ದೇನೆ. ಎಷ್ಟು ಪರಿಸ್ಥಿತಿ ಇದೆ ಅಂದ್ರೆ ಸರ್, ಅವರ ಮನೆಯ ಒಂದು ಪರಿಸ್ಥಿತಿ, ಅವರ ಇದನ್ನ ನೋಡಿದ್ರೆ ಬಹಳ ಬೇಜಾರಾಗ್ತಾ ಇದೆ. ಅಂತ ಒಂದು ಕಾರ್ಮಿಕರನ್ನ ಎಷ್ಟು ಮಟ್ಟಿಗೆ ಹೀನಾಯವಾಗಿ ನಡೆಸ್ಕೋತಾ ಇದ್ದಾರೆ ಅಂದ್ರೆ, ಈ ಕಂಪನಿಗಳು ಅಷ್ಟು ಹೀನಾಯವಾಗಿ ನಡೆಸ್ಕೋತಾ ಇದ್ದಾರೆ. ಎಸ್ ವಾಸಿಂ, ವಾಸಿಂ ರವರಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ. ಇನ್ನೊಬ್ಬರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಹುಶಃ ಖಂಡಿತ ಕೊಡ್ತಾ ಕಾಣಿಸ್ತದೆ. ಸೊ ತಮ್ಮಲ್ಲಿ, ಸೊ ತಮ್ಮಿಬ್ಬರಲ್ಲಿ ಕೂಡ ಸೂಪರ್ವೈಸರ್ ಏನಿದ್ದೀರಾ, ಇನ್ ಟೈಮ್ ಅಲ್ಲಿ ಸ್ಯಾಲ್ರಿ ಆಗ್ತಾ ಇರಲಿಲ್ಲ, 20+ ಅವರ್ಸ್ ನೀವು ಡ್ಯೂಟಿ ಮಾಡ್ತಾ ಇದ್ರಿ, ಬಟ್ ಸ್ಟಿಲ್ ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಯಾಕೆ ಕೆಲಸ ಮಾಡ್ತಾ ಇದ್ರಿ? ನಿಮ್ಮ ಹತ್ರ ಬೇಕಾಗಿದೆ ಸರ್. ನಾವು ನಮ್ಮ ವಿ ಆರ್ ಶೋಯಿಂಗ್ ಅವರ್ ಎಬಿಲಿಟಿ ಸರ್. ಇದು ನಮ್ದು ಕಂಪನಿ, ನಾವು ಮಾಡ್ಬೇಕು ಅಂತೇಳಿ ಅದು ದಟ್ಸ್ ವೈಟ್ ಸರ್. ದೊಡ್ಡವ್ರು ಹೇಳ್ತಾರಲ್ಲ ಸರ್, ಲವ್ ಯುವರ್ ಜಾಬ್ ಬಟ್ ನಾಟ್ ಯುವರ್ ಕಂಪನಿ.
ಇದೇ ಉತ್ತರಕ್ಕಾಗಿ ನಾನು ಇದು ಮಾಡಿದೆ. ಯಾಕೆ 600 ಇದೇ 650 ಜನರಿಗೆ ಇವರು ಸಂಬಳ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಯಾಕೆ ದುಡಿತಾ ಇದ್ರು ಅಂತ ಹೇಳಿದ್ರೆ ಇದು ನಮ್ಮ ಕಂಪನಿ ಅನ್ನುವ ಕಾರಣಕ್ಕಾಗಿ. ಸೊ ನಮ್ಮ ಕಂಪನಿ ಅನ್ನುವಂತ ಇರುವಂತ ಭಾವನೆಯನ್ನ ಇದೀ ಕಂಪನಿಯೇ ಮೋಸ ಮಾಡಿದ್ರೆ ಇದು ಒಂದ್ ರೀತಿ ಇದೆ. ಯಾರನ್ನ ರಕ್ಷಣೆ ಮಾಡ್ತಾರೆ ಅಂತ ಕೂತ್ಕೊಳ್ತೇವೋ ಅವರೇ ಮೋಸ ಮಾಡಿದ್ರೆ ಯಾರನ್ನ ಕೇಳಲಿಕ್ಕೆ ಸಾಧ್ಯವಿದೆ ಅಂತ. ಸೊ ಈಗ ಉಳಿದಿರ್ತಕ್ಕಂಥ ಧರಣಿ ಒಂದೇ, ಈ ಧರಣಿಗೆ ರವಿ ಶೆಟ್ಟಿ ಅವರ ಸಾರ ಏನು, ನೀವು ಸಾಥ್ಯನ್ನು ನೀಡಿದ್ದೀರಾ, ತಮ್ಮ ಮುಂದಿನ ಕ್ರಮ ಏನು? ಖಂಡಿತವಾಗಿಯೂ ಸರ್, ನಾಳೆ ಬೆಳಗ್ಗೆ 9 ಗಂಟೆಗೆ ಎಲ್ರಿಗೂ ಅಲ್ಲಿಗೆ ಸೇರ್ಲಿಕ್ಕೆ ಹೇಳಿದ್ದೇವೆ. ನಾಳೆ ಬಹಳಷ್ಟು ಜನರು ಬರ್ತಾರೆ. ಖಂಡಿತವಾಗಿಯೂ ಇವರಿಗೆ ಲಾಭ ಇದು ಸಿಗುವವರಿಗೆ, ನ್ಯಾಯ ಸಿಗುವವರಿಗೆ ನಾಳೆಯಿಂದ ಹೇಳಬಾರ್ದು ಅಲ್ಲಿಂದ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೇನೆ. ನಾನೀಗ ಹೋಗುವಾಗ ಅದೇ ತೀರ್ಮಾನ ಮಾಡಿದ್ದೇನೆ. ಇವತ್ತೇನಾಗಿದೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಜನ ಇರೋದ್ರಿಂದ ಅಲ್ಲಿ ಕೂರು ಸರಿಯಾಗಿಲ್ಲ, ಮತ್ತು ಮಾನ್ಯ ಶಾಸಕರಿಗೆ ಕೂಡ ಒಂದು ಗೌರವ ನಾವು ಕೊಡಬೇಕಾಯ್ತು ಅವ್ರ ಮಾತಿಗೆ. ಅವರು ಕೂಡ ನಾಳೆ ಬೆಳಿಗ್ಗೆ ನಾವು ಇದ್ದೇವೆ ಅಲ್ಲಿ ಅಂತ ಹೇಳಿದ್ದಾರೆ. ಅವರ ಜೊತೆಗೂಡಿ ಅವ್ರು ನಮಗೆಲ್ಲ ಒಳಗಡೆ ಬಿಡುವ ಚಾನ್ಸಸ್ ಕಡಿಮೆ, ಯಾಕೆಂದರೆ ನಾಳೆ ಅಂದರೆ ಅವರಿಗೆ ಸಾಕಷ್ಟು ಸಮಯಗಳು ಸಿಕ್ಕಿದೆ, ಅವ್ರು ಬೇಕಾದ ಒಂದು ಅವರು ಇದನ್ನು ಮಾಡ್ತಾರೆ. ನಾವು ನಿಜವಾಗೂ ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ನಮ್ಮ ಕಾರ್ಮಿಕರ ಜೊತೆಗೂಡಿ ಅದ ಹೋರಾಟ ಅವರಿಗೆ ನ್ಯಾಯ ಸಿಗುವವರೆಗೂ ಅಲ್ಲಿಂದ ಹೇಳಬಾರ್ದು ಅನ್ನೋ ಒಂದು ತೀರ್ಮಾನ. ಕಾರ್ಮಿಕರ ರೆಕ್ಕೆಗಳನ್ನು ತುಂಡು ಮಾಡಿ ಬೇರೆ ಎಲ್ಲ ಗುಡ್ಡದ ಮೇಲೆ ಇವರು ಬಾವುಟವನ್ನು ಹಾರಿಸುವಂತ ಅವಶ್ಯಕತೆ ಇಲ್ಲ ನಿಜಕ್ಕೂ ಕೂಡ ಸರ್. ಅಲ್ಲಿ ಇನ್ನೊಂದು ವಿಷಯ ಅಲ್ಲಿ ಚರ್ಚೆಗೆ ಬಂತು. ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಲ್ಲಿ ಒಂದು ಆ ರೆಕ್ಕೆನ ಅವರ ಇದನ್ನ ಲಾರಿ ದಾಡಿಸ್ಬೇಕಾದ್ರೆ ಅಲ್ಲಿ ಯಾರೋ ಲೋಕಲ್ಲಿಗೆ ಅವರಿಗೆ ಇವರಿಗೆ ಅಂತ ಹೇಳ್ಬಿಟ್ಟು ಹಣ ತಿನ್ನಿಸ್ತಾರಂತೆ ಬಹಳಷ್ಟು. ಅವರ ಹೆಸರು ಬರಲಿಕ್ಕೆ ಬೇರೆ ಆದ ಇದೆಲ್ಲ ಮಾಡ್ತಾರೆ, ಆದರೆ ಕಾರ್ಮಿಕರಿಗೆ ಸಂಬಳ ಕೊಡಲಿಕ್ಕೆ ಮಾತ್ರ ಆ ಕಂಪ್ನಿ ಹಿಂದೆ ಮುಂದೆ ನೋಡ್ತಾ ಇದೆ ಕಾರ್ಮಿಕರಿಗೆ. ಇಲ್ಲೂ ಏನಾಗ್ತಾ ಇದೆ ಅಂದರೆ, ಇವಾಗ ನಾನು ಬರುವಾಗ ಎಲ್ಲದನ್ನು ನನಗೆ ತುಂಬ ಜನ ಫೋನ್ ಮಾಡಿದ್ರು, ನಾನು ಅದನ್ನು ಕೇಳ್ಕೊತಾ ಬಂದೆ. ಒಂದೊಂದು ಸಮಸ್ಯೆಗಳು ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನಮ್ಮ ಜಾಬಿಗೆ ಬೇರೆಯವ್ರನ್ನ ಹಾಕಿ ನಮ್ಮನ್ನು ಉದ್ದೇಶಪೂರ್ವಕವಾಗಿ ತೆಗಿತಾ ಇದ್ದಾರೆ. ಯಾವ ಲಾಸು ಇಲ್ಲ, ಯಾಕೆಂದರೆ ಸೀಸನ್ ಲಾಸ್ ಇಲ್ಲ ಸರ್. ಇವತ್ತು ಶಾಸಕರು ಎದುರುಗಡೆನೆ ಕೇಳಿದರು ಎಷ್ಟು ಲಾಭದಲ್ಲಿದೆ ಅಂತ ಕೇಳಿದರು, ಲಾಭದಲ್ಲಿದೆ, ಲಾಸಲ್ಲಿಲ್ಲ. ಅಂಥದ್ರಲ್ಲಿ ಸರ್ 1 ಕೋಟಿನ ಎಷ್ಟೋ ಸಮಥಿಂಗ್ ಆಗ್ತದೆ, ಅದನ್ನು ಕಟ್ಟಲಿಕ್ಕೆ ಆಗುದಿಲ್ಲ ಕಾರ್ಮಿಕರಿಗಾಗಿ. ಆ ಸಂಸ್ಥೆ 600 ಜನ ಅಲ್ಲ, 1,000 ಜನ ಬಂದ್ರು ನನ್ನ ಏನು ಮಾಡ್ಕೊಳ್ಳಿ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಧೈರ್ಯ ಅವನಲ್ಲಿದೆ. ಇಲ್ಲ ಸರ್, ನೀವು ನಾನು ಹೊರಗಡೆ ಬಂದ ತಕ್ಷಣ ಆ ವ್ಯಕ್ತಿ ನನ್ನ ಹತ್ರ ಬಂದು ನಾನು ಎಲ್ಲರನ್ನು ಬಸ್ ಹತ್ಸುವ ಇದರಲ್ಲಿದ್ದೆ, ನಾನು ಎಲ್ಲರನ್ನು ಆ ಸ್ಥಳಕ್ಕೆ ಕಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ, ಆ ವ್ಯಕ್ತಿ ನನ್ನ ಹತ್ರ ಬಂದು ಹೇಳ್ತಾರೆ, ಏನ್ರಿ ಕಾರ್ಮಿಕರ ಎದುರುಗಡೆ ನನ್ನನ್ನು ಡಿಗ್ರೇಡ್ ಮಾಡಿದ್ರಿ. ನಾನು ಹೇಳಿದೆ ಅದನ್ನ ನಾನು ಮಾಡಿದ್ದಲ್ಲ, ನೀನು ಮಾಡ್ಕೊಂಡಿದ್ದು ಅಂತ ಹೇಳಿ. ಝಡ್ಕಿಂತ ಕೆಳಗಿದ್ದ, ಹೌದು ನಾನು ಹೇಳಿದೆ ನಾನು ಮಾಡಿದ್ದಲ್ಲ, ನೀನು ಮಾಡ್ಕೊಂಡದ್ದು. ನೀನು ಒಳ್ಳೆ ಕೆಲಸ ಮಾಡು, ನಾಳೆ ನಿನ್ನನ್ನು ನಾನು ಹೇಳ್ತೇನೆ ಎಲ್ಲರ ಎದುರುಗಡೆ ಒಳ್ಳೆ ಕೆಲಸ ಮಾಡ್ದ ಅಂತೇಳಿ. ಏನಾಗಾದ್ರೆ ಇವತ್ತು ಕೆಟ್ಟವನು ನಾಳೆ ಒಳ್ಳೆಯವನು ಆಗ ಅಂತ ಹೇಳಿದ್ರು. ನಾನು ಹೇಳಿದೆ ಒಳ್ಳೇದು ಕೆಲಸ ಮಾಡಿದ್ರೆ ಒಳ್ಳೆಯವನು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟವನು ಅಷ್ಟೇ. ಕಾರ್ಮಿಕರಿಗೆ ತೊಂದರೆ ಕೊಟ್ಟಿದೆಯ ಸರಿ ಮಾಡು ನಾಳೆ ಒಳಗಡೆ, ಇಲ್ಲ ಅಂತ ಹೇಳಿದ್ರೆ ನಿನಗೆ ಬಿಟ್ಟಿದ್ದಷ್ಟೇ. ಹೋರಾಡ್ಲಿಕ್ಕೆ ನಮ್ಗೆ ಹಲವಾರು ದಾರಿ ಇದೆ. ನಡುವೆ ತಮಗೆ ಬೋನಸ್ ಕೀನಸ್ ಎಲ್ಲ ಟೈಮಿಂಗ್ ಸರಿ ಕೊಡ್ತಾ ಇದ್ರ? ಸ್ಯಾಲ್ರಿ ಅಂತೂ ಇನ್ ಟೈಮ್ ಅಲ್ಲಿ ಬರ್ತಾ ಇರಲಿಲ್ಲ, ಕಡೆಪಕ್ಷ ಬೋನಸ್ ಆದ್ರೂ ಕೊಟ್ಟಿದ್ರ? ಬೋನಸ್ ಅದೇ ಹಾಕ್ತೇನೆ ದೀಪಾವಳಿಗೆ ಹಾಕ್ತೇನೆ ಅಂತ ನಮ್ಗೆ ಹೇಳಿದ್ರು. ಅದು 2-3 ಮಂತ್ ಆದ್ಮೇಲೆ ಡಿಸೆಂಬರ್ ಟೈಮ್ ಹೇಗೋ ಬಿತ್ತು, ಅದು ದೀಪಾವಳಿಗೆ ಬೋನಸ್ ಬೀಳ್ಬೇಕಿತ್ತು ಸರ್. ದೀಪಾವಳಿ ಆಗಿದ್ಮೇಲೆ 4 ಮಂತ್ಸ್ ಆಗಿದ್ಮೇಲೆ ನಮ್ಗೆ ಡಿಸೆಂಬರ್ ಜನವರಿಗೆ ಬೋನಸ್ ಬಿತ್ತು ಕೂಡ. ವರ್ಕರ್ಸ್ ಎಲ್ಲರೂ ಸರ್ ಬೋನಸ್ ಪ್ರೊಟೆಸ್ಟ್ ಮಾಡಿದಕ್ಕೆ ಡೈಲಿ ಮೇಲೆ ನಮ್ಗೆ 1 ಮಂತ್ ಆಗಿದ್ಮೇಲೆ ನಮ್ಗೆ ಬೋನಸ್ ಸಿಕ್ಕಿದೆ. ಹೇಗೆ ಪ್ರೊಡಕ್ಷನ್ ರೀಚ್ ಆಗ್ತಿತ್ತು ಆಮೇಲೆ ಬೋನಸ್ ಬೋನಸ್ ಕೂಡ ಇಲ್ಲ ಇಲ್ಲ. ಸೊ ಧರ್ಮಕ್ಕೆ ದುಡಿಸ್ಕೊಂಡಾಗ ದುಡಿಸ್ಕೊಂಡಿದ್ದಾರೆ. ಈತ ನಡುವೆ ಇನ್ನೋರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಾಶಿವ ಅವರು ಹೇಳಿ. ಸರ್ಕಾರದ ಕಾರ್ಮಿಕರಿಗೆ ಹೇಗೆ ಉಂಟು ಹಾಗೆ ಎಲ್ಲಾ ಕಾರ್ಮಿಕರಿಗೆ ಆಗಬೇಕು. ಅದು ಹೇಗಂದ್ರೆ ನೀವು ಡಿಜಿಟಲ್ ಇಂಡಿಯಾ ಅಂತ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ಸರ್. ಫ್ಯೂಚರ್ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ ಸರ್ ಫ್ಯೂಚರ್. ನಮ್ಗೂ ಸಹ ಹೆಂಡತಿ ಮಕ್ಕಳಿದ್ದಾರೆ, ಅವರಿಗೆ ಸಹ ಇದ್ದಾರೆ. ಯಾರಿಗೆ ಅಂದ್ರೆ ಸರ್ಕಾರಿ ಸರ್ಕಾರಿ ಅವರಿಗೆ ಅಂತಲ್ಲ, ನಮ್ದು ಸಹ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಈಗ ಎಲ್ಲದಕ್ಕೂ ತೆರಿಗೆ ಹಾಕ್ತಿದ್ದಾರೆ, ಎಲ್ಲ ಟ್ಯಾಕ್ಸ್ ತಗೊಳ್ತಿದ್ದಾರೆ. ಹಾಗೆ ಈಗ ಸಹ ಒಂದು ಮಾಡ್ಬೋದು ಅವರಿಗೆ, ಮೋದಿ ಅವರಿಗೆ ಈಗ ಸಹ ಒಂದು ಮಾಡ್ಬೋದು. ಹೇಗಂದ್ರೆ ಒಂದು ಎಲ್ಲ ನೀವು ಕೆಲಸ ಮಾಡ್ಲಿ, ಅಲ್ಲಿ ಒಂದು ಬಿಲ್ ಹಾಕ್ಬೇಕು ಸರ್. ಆ ಬಿಲ್ ಅಲ್ಲಿ ನಿಮ್ಗೆ ತೆರಿಗೆ ಸಿಗ್ಬೇಕು ಸರ್ಕಾರಕ್ಕೆ. ಆ ತೆರಿಗೆ ಸರ್ಕಾರದವರು ನಮ್ಗೆ ಏನಾದ್ರು ಪೆನ್ಷನ್ ಅಥವಾ ಏನಾದ್ರು ಒಂದು ಹೆಲ್ತ್ ಒಂದು ಸರ್ವಿಸ್ ಇದಕ್ಕಿಂತ ಬೆಟರ್ ವೇ ಅಂತ ಹೇಳಿದ್ರೆ ಯಾವ್ದಾದ್ರು ಕಂಪನಿಗಳಿಗೆ ಪ್ಲಾಂಟ್ಗಳಿಗೆ ಎಸ್ಟಾಬ್ಲಿಷ್ ಆಗುವ ಮೊದಲಿಗೆ ಪರ್ಮಿಷನ್ ಕೊಡುವ ಬದಲಿಗೆ ಇಂತಹ ರೂಲ್ಸ್ ಗಳನ್ನ ಮೊದಲಿಗೆ ಅವರು ಬರೆದಿಟ್ಕೊಂಡು ಅದಾದ ನಂತರ ಅವ್ರಿಗೆ ಪರ್ಮಿಷನ್ ಕೊಡೋದು ಉತ್ತಮ ಅಂತ ಕಾಣಿಸ್ತದೆ. ಉತ್ತಮ ಸರ್, ನಿಜವಾಗಿ ಅದು ಅದು ಕಂಪನಿ ಆಗ್ಲಿ ಅಥವಾ ಕೆಲಸ ಹೋಗುದಾಗ್ಲಿ ಎಲ್ಲೇ ಹೋಗ್ಲಿ ಒಂದು ಬಿಲ್ ಅಂತ ಆಗ್ಬೇಕು ಸರ್.
ಆದ್ರೆ ನಮ್ಗೆ ಸರ್ಕಾರಕ್ಕೂ ತೆರಿಗೆ ಹೋಗುತ್ತೆ, ನಮ್ದು ಏನಾದ್ರು ಒಂದು ಅದು ಹೇಳ್ತಾರಲ್ಲ ಅವ್ರಿಗೆ ಇಷ್ಟು ಒಂದು 15,000 ರೂಪಾಯಿ ಸಂಬಳ ಉಂಟು, 12,000 ರೂಪಾಯಿ ಸಂಬಳ ಸಿಗ್ತದೆ, 3,000 ಕಟ್ ಆಗ್ತದೆ ಅಂತ. ಹಾಗೆ ನಮ್ದೊಂದು 400-500 ರೂಪಾಯಿ ಸಂಬಳ ಸಿಗ್ತದೆ ಸರ್, ಅದರೊಂದು 50 ರೂಪಾಯಿ ಕಟ್ ಮಾಡ್ಲಿ ಅಥವಾ 100 ರೂಪಾಯಿ ಕಟ್ ಮಾಡ್ಲಿ, ಏನೋ ಒಂದು ತೆರಿಗೆ ರೂಪದಲ್ಲಿ ಅಥವಾ ನಮ್ಗೆ ESI PF ಪ್ರಾವಿಡೆಂಟ್ ಫಂಡ್ ಏನಾದ್ರು ಸರ್ ಅದರಲ್ಲಿ ಕಟ್ ಮಾಡಿ. ಖಂಡಿತ ಖಂಡಿತ, ತಮ್ಮ ವ್ಯಾಲ್ಯೂಯೇಬಲ್ ರೀಸನ್ ಗಳನ್ನು ನೀಡಿದ್ದೀರಾ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಿಮ್ಮ ಅನೇಕ ಕರೆಗಳನ್ನು ಕೂಡ ಸ್ವೀಕರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸೊ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಬಡ ಕಾರ್ಮಿಕರು ಅಥವಾ ಕಾರ್ಮಿಕರು ಅನ್ನುವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆಯಾ? ಓರ್ವ VIP ಅನ್ನ ಕೆಲಸದಿಂದ ತೆಗೆದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಇವತ್ತು ಜನರೆಲ್ಲಿದ್ದಾರೆ, ರಾಜಕಾರಣಿಗಳಿದ್ದೆ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದೆ. ಸೊ ತಮ್ಮ ಮೋರಿಗೂ ಕೂಡ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹುಶಃ ಸ್ವಾಗತವನ್ನು ಖುಷಿಯಿಂದ ಅಂತೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂತ ಹೇಳಿದ್ರೆ ಭೂಮಿ ತೂಕದ ಭಾರ ಇದೀಗ ನಿಮ್ಮೆಲ್ಲರ ಹೆಗಲ ಮೇಲಿದೆ. ಇಡೀ ಸಂಸಾರಕ್ಕೆ ಕುಟುಂಬದವರಿಗೆ ಹೋಗಿ ಏನು ಹೇಳಬೇಕು, ಮನೆಯವರಿಗೆ ಏನು ಹೇಳಬೇಕು, ನಾನು ಸಾಲ ಮೂಲಗಳನ್ನು ಯಾವ ರೀತಿ ತೀರಿಸಬೇಕು, ಅನೇಕ ಪ್ರಶ್ನೆಗಳಿವೆ. ಓರ್ವ ಕಾಲರನ್ನು ನಾನು ನೇರ ಸಂಪರ್ಕಕ್ಕೆ ತೆಗೆದುಕೊಳ್ತೇನೆ, ಅದಾದ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ 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 ಕುಮಾರ್ ಅವರೇ. ಕಾರ್ಮಿಕ ಎಲ್ಲ ಕಾರ್ಮಿಕರಿಗೆ ವ್ಯವಸ್ಥೆ ಆಗಬೇಕು. ನಮಗೆ 10,000 ಸಂಬಳ ಅಂತ ಕಂಪನಿಗೆ ಬರ್ಸಿ ಕೊಟ್ಟು 2,000-3,000 ಕೊಡುವುದಕ್ಕೆ ಅರ್ಥ ಇಲ್ಲ. ಹೌದಲ್ವಾ? ಎಷ್ಟೇ ಅಮೌಂಟ್ ಇಂದ ಆಗಿ ಪೇಮೆಂಟ್ ಎಷ್ಟು ಅಂತ ಆಗಿ ಅಷ್ಟೇ ಅವರ ತಿರುಗಿ ಸಿಕ್ಕಲಿಕ್ಕೆ, ಅದನ್ನ ಅವರಿಗೆ ಒಂದು ಹಂಚಿ ನಕ್ಕು ಮನೆ ಮಠ ಅಂತ ಇರ್ತಲ್ವಾ? ಅದೇ ಕಷ್ಟ ಅಂತ ಹೇಳ್ಕೊಂಡು ದುಡಿಲಿಕ್ಕೆ ಹೋಗುದು. ಇಲ್ಲದೆಲ್ಲ ಇದು ವ್ಯಾಪಾರ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಇದ್ದುಕೊಂಡು ಕೆಲಸಕ್ಕೆ ಬರ್ಲಿಲ್ಲ, ದುಡಿಬೇಕು ಅನ್ನುವ ಕಾರಣಕ್ಕಾಗಿ ಕೆಲಸಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಖಂಡಿತ ಕುಮಾರ್ ಅವರೇ, ತಮ್ಮ ಖಂಡಿತ ಖಂಡಿತ, ನಾನು ಈಗಾಗಲೇ ಹೇಳಿದ ಹಾಗೆ ಸ್ಪಂದನ ವಾಹಿನಿ ಖಂಡಿತವಾಗಿ ಕೂಡ ಈ ವಿಚಾರವನ್ನು ಈ ಡಿಬೇಟಿಗೆ ನಾವು ಅದನ್ನು ಪರ್ಟಿಕ್ಯುಲರ್ ಆಗಿ ಇಟ್ಟುಕೊಂಡು ಬಿಡುವುದಿಲ್ಲ. ನಿಜಕ್ಕೂ ಕೂಡ ನಾಳೆ ಕೂಡ ನಾವು ನಿಮ್ಮೊಂದಿಗಿದ್ದೇವೆ. ಸೊ ಕಡೆಯದಾಗಿ ತಮ್ಮ ಮಾತುಗಳು ಬೇಕಾಗಿದೆ. ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ದೀರಾ, ಬಹುಶಃ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಅಂತೂ ಅವರಿಂದ ಬರಲಿಲ್ಲ. ಸೊ ರವಿಶೆಟ್ಟಿ ಅವ್ರು ಹೇಳಿದಾಗ ನಾವು ಕೇವಲ ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು, ಒಂದು ರೀತಿ ಗೋಡೆಯ ಎದುರಿಗೆ ಮಾತಾಡಿದಾಗಿದೆ. ಸೇಮ್ ಸರ್. ಸೊ ಇನ್ನು ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಸರ್? ನಮಗೆ ನ್ಯಾಯ ಸಿಗೋವರೆಗೆ ನಾವು ಬಿಡೋದಿಲ್ಲ ಸರ್. ವಿ ನೀಡ್ ರೈಟ್ಸ್. ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಿದ್ರೆ ನಾವೇ ತಲೆ ಬೋಗಿಸಿ ನಾವು ಹೋಗ್ತೀವಿ. ಖಂಡಿತ. ಇವತ್ತಿನ ಕಾಲದಲ್ಲಿ ತಪ್ಪು ಮಾಡಿದವರೇ ನಮ್ಮದು ತಪ್ಪಿಲ್ಲ ಹಾಗೆ ಹೀಗೆ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಏನೂ ತಪ್ಪಿಲ್ಲದೆ ನಿಯತ್ತಿನಲ್ಲಿ ಕೆಲಸ ಮಾಡಿಕೊಂಡು ಹೋಗಿ ಹೇಳುವಂತ ರೈಟ್ಸ್ ಇದೆ. ಇದೆ ಸರ್. ನಾವೇನ್ ತಪ್ಪು ಮಾಡಿವಿ ಹೇಳಿ ತೆಗ್ಸ್ಲಿ, ಬೇಡ ಅನ್ನಲ್ಲ, ಮತ್ತೆ ಹೇಳಿದಂಗೆ ತೆಗ್ದಿದ್ದಕ್ಕೆ ನಮ್ಗೆ ಏನಿದೆ ಕರೆಕ್ಟ್ ಆಗಿ ನ್ಯಾಯ ಬೇಕೇ ಬೇಕು ಸರ್, ಅದಕ್ಕೆ ನಿಮ್ ಸಪೋರ್ಟ್ ಬೇಕೇ ಬೇಕು ಸರ್. ಖಂಡಿತ ಖಂಡಿತ, ನಾವು ನಿಮ್ಮೊಂದಿಗಿದ್ದೇವೆ. ಸೊ ಸಂದೀಪ್ ಅವರೇ, ತಾವೇನು ಹೇಳಕ್ ಇಷ್ಟ? ಅದೇ ನಮ್ದು ಪ್ರೊಟೆಕ್ಟ್ ಮುಂದುವರಿತಾ ಇರ್ತದೆ. ನಮ್ಗೆ ಇಷ್ಟಿಷ್ಟು ಬೇಡಿಕೆ ಇದೆ, ಅದೆಲ್ಲ ಪೂರಕ ಖಂಡಿತ ನಾವು ಯಾವುದೇ ನಮ್ದು ಪ್ರೊಟೆಕ್ಟ್ ಅನ್ನು ಹಿಂದೆ ತಗೊಳ್ಳೋದಿಲ್ಲ. ಯಾವುದೇ ಏನೇ ಆಗಲಿ ನಿಮ್ದೆಲ್ಲ ಸಪೋರ್ಟ್ ಎಷ್ಟು ಇದೆ ಎಲ್ಲ ಬೇಕು ನಮಗೆ ಸಪೋರ್ಟ್.
ನಿಮ್ಮ ಸಂಸಾರವನ್ನ ನಡೆಸುವಂತ ಜವಾಬ್ದಾರಿ ಕೂಡ ಸರ್. ಪರ್ಸನಲ್ ಲೋನ್ಸ್ ನಮ್ದು ಬಿಟ್ಬಿಡ್ರಿ ಸರ್. ಪರ್ಸನಲ್ ಬಿಡಿ ಸರ್, ಎಷ್ಟೋ 600 ಜನ ಇದ್ದಾರೆ, ಅವ್ರದ್ದೆಲ್ಲ ಹೇಗೆ? 600 ಜನ ಇದ್ದಾರೆ ಸರ್. ಅವ್ರದ್ದು ಒಬ್ರದ್ದು ಮದುವೆ ಮಾಡೋದಿರ್ತತೆ, ಒಬ್ರದ್ದು ಅಣ್ಣಂದು ಎಜುಕೇಶನ್ ಲೋನ್ ನೋಡ್ಬೇಕು, ತಮ್ಮಂದು ಎಜುಕೇಶನ್ ನೋಡ್ಬೇಕು, ಏನೋ ಒಂದ್ ಇದೇ ಇರುತ್ತೆ ಸರ್. ಎಲ್ಲಿಗೆ ಹೋಗೋದು ಸರ್? ಕಾರ್ಮಿಕ ರವಿ ಶೆಟ್ಟಿ ಅವರಲ್ಲಿ ಸರ್, ಕಾರ್ಮಿಕ ಅಂತ ಹೇಳಿದ್ರೇನೆ ಸಮಸ್ಯೆಯಲ್ಲಿ ಇರುವಂತವನು ಕಾರ್ಮಿಕ. ಒಂದಲ್ಲ ಎರಡೋ ಅಲ್ಲ, ಅವನಿಗೆ ಸಂಪೂರ್ಣವಾಗಿ ಯಾವಾಗಲೂ ಸಮಸ್ಯೆಯಲ್ಲೇ ಇರೋದು. ಅಂಥ ಸಮಯದಲ್ಲಿ ಇವರು ಈ ರೀತಿ ಬರೆ ಹಾಕಿದ್ದಾರಲ್ಲ, ಇದು ಸಿದ್ಲಾನಲ್ಲಿ ಮಾತ್ರ ಅಲ್ಲ ಸರ್, ಈ ಸಮಯದಲ್ಲಿ ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ನನ್ನ ಉಡುಪಿ ಜಿಲ್ಲಾ ಕಾರ್ಮಿಕರಲ್ಲಿ ನಾನು ಕೇಳ್ಕೊತೀನಿ, ದಯವಿಟ್ಟು ನಿಮಗೆ ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಕರ್ನಾಟಕ ಕಾರ್ಮಿಕರ ವೇದಿಕೆ ನಿಮಗೆ ಇದೆ, ವಾಹಿನಿನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮನ್ನಾಗ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮೊಂದಿಗೆ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದು ಹಲವಾರು ಜನ ನೋಂದ್ಕೋತಾ ಇದ್ದಾರೆ, ಕೆಲವರು ಅಲ್ಲೇ ಸಂಬಳ ಬಿಟ್ಟು ಬರ್ತಾ ಇದ್ದಾರೆ ಸರ್, ಯಾರು ಕೇಳೋರಿಲ್ಲ ಅನ್ನೋ ಒಂದು ದೇಶಕ್ಕೆ. ದಯವಿಟ್ಟು ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮ ಪ್ರಾಮಾಣಿಕ ಪ್ರಯತ್ನನ ನಾವು ಮಾಡ್ತೇವೆ ನಿಮಗಾಗಿ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನಿರಾಶರಾಗಬೇಡಿ. ಹಾಗೇನೆ ನನ್ನ ಇವತ್ತಿನ ಒಂದು ಆ ಸಿಜ್ಲನ್ ಕಾರ್ಮಿಕ ಬಂಧುಗಳಿಗೆ ಹೇಳ್ತಾ ಇದ್ದೇನೆ, ನಾಳೆ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ನ್ಯಾಯಯುತವಾದ ಈ ಪ್ರಜಾಪ್ರಭುತ್ವವಾದ ಒಂದು ಇದರಲ್ಲಿ ನ್ಯಾಯಯುತವಾದ ಹೋರಾಟಕ್ಕೆ ನಮಗೆ ಅವಕಾಶ ಉಂಟು. ನ್ಯಾಯಯುತವಾದ ಒಂದು ಹೋರಾಟ ಮಾಡಲಿಕ್ಕೆ ನ್ಯಾಯಯುತವಾದ ಹೋರಾಟ ಮಾಡೋಣ, ಯಾವುದೇ ಕಾನೂನು ವಿರೋಧಿ ಹೋರಾಟ ಮಾಡೋದು ಬೇಡ, ನಮಗೆ ಬೇಕಾದ ನ್ಯಾಯ ಕೇಳೋಕ್ಕಾಗಿ ಹೋರಾಟ ಮಾಡೋಣ. ನಮಗೆ ನ್ಯಾಯ ಸಿಗುವವರಿಗೂ, ಒಂದು ನನ್ನ ಇಲ್ಲಿ ಆತ್ಮೀಯರಿಗೂ ನಾನು ಕೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ನಾಳೆ ಬೇಕಾದ್ರೆ ಹೆಣ್ಣು ಮಕ್ಕಳು ಬೇಕಾದ್ರೆ ಮನೆಗೆ ಹೋದ್ರು ಪರವಾಗಿಲ್ಲ, ನಾಳೆ ಖಂಡಿತ ಖಂಡಿತ ರವಿ ಶೆಟ್ಟಿ ಅವರೇ, ತಮ್ಮ ಹೋರಾಟದ ಅನಿವಾರ್ಯತೆ ಇದೀಗ ಇದೆ. ಸೊ ಕಡೆಯದಾಗಿ ಒಂದು ಕರೆಯನ್ನ ಸ್ವೀಕರಿಸಿ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಅರುಣ್ ಅಂತ. ವರುಣ್ ಅವರೇ ಹೇಳಿ, ಈ ಕುರಿತಾಗಿ ತಾವೇನ್ ಹೇಳ್ತೀರಾ? ಅಂದ್ರೆ ಇದು ಇವತ್ತಿನ ಸಮಸ್ಯೆ ಅಲ್ಲ, 4-5 years ಇಂದ ಹೀಗೆ ಆಗ್ತಾ ಇದೆ. ಎಂಪ್ಲಾಯನ್ನು ಹಾಕ್ತಾರೆ ತೆಗಿತಾರೆ, ಹಾಕ್ತಾರೆ ತೆಗಿತಾರೆ. ಇವತ್ತು ಇದು ಇಷ್ಟು ದೊಡ್ಡದಾಗ್ಲಿಕ್ಕೆ ಕಾರಣ ಅಂದ್ರೆ ಅಲ್ಲಿ ಮೆಜಾರಿಟಿ ಇತ್ತು, ಅಂದ್ರೆ 750 ಏನು ಯುವಕರು ಎಲ್ಲ ಇದ್ರು, ಹಾಗಾಗಿ ಇದು ಹೈಲೈಟ್ ಆಯ್ತು. ಇದಕ್ಕಿಂತ ಮುಂಚೆ 10 ಜನ 50 ಜನ 100 ಜನ ಹೀಗೇನೆ ತೆಗಿತಾ ಬಂದಿದ್ದಾರೆ. ಅಲ್ಲಿ ಅವರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರ್ಲಿಲ್ಲ, ಯಾರದ್ದ ಒಂದು ಅವರಿಗೆ ಏನು ಸಪೋರ್ಟ್ ಇಲ್ಲ. ಹಾಗಾಗಿ ಹಾಗಾದ್ರೆ ಸುಜ್ಲಾನಿನ ಗೋಲ್ಮಾಲ್ ದೊಡ್ಡ ಹಿಸ್ಟ್ರಿ ಇದೆ ಅಂತ ಆಯ್ತು. ಹಾಗಾದ್ರೆ ಇದು ಪ್ರಥಮ ಏನಲ್ಲ, ಈ ಹಿಂದಿನಿಂದ ಕೂಡ ಸುಜ್ಲಾನ್ ಕಂಪನಿ ಮಾಡ್ತವೆ ಬಂದದ್ದು, ಬಹುಶಃ ಇದೇ ರೀತಿ ಮಾಡ್ತಾ ಇದೆ ಅಂತ ಅದ್ರ ಮೇಲೆ ಆ ಕಂಪನಿ ಆಗತ್ತೆ ಖಂಡಿತವಾಗಿ, ಯಾರಿಗೂ ಇಲ್ಲ. ಹೌದೌದು, ಇದಕ್ಕೆ ಏನಂದ್ರೆ ಈಗ ಸ್ಥಳೀಯರು ಕೂಡ ಕೈ ಜೋಡಿಸಿದ್ರೆ ಸ್ವಲ್ಪ ಏನಾದ್ರೂ ಬೆನಿಫಿಟ್ ಆಗ್ಬೋದು. ಸ್ಥಳೀಯರಿಗೆ ಯಾರಿಗೂ ಇಲ್ಲಿ ಉದ್ಯೋಗ ಅವಕಾಶ, ಒಂದು ಎಂಪ್ಲಾಯ್ಮೆಂಟ್ ಅಂತ ಅವರು ಪರ್ಮನೆಂಟ್ ಅಂತ ಯಾರಿಗೂ ಕೊಡ್ಲಿಲ್ಲ. ಇವತ್ತು ಅಲ್ಲಿ ಮೀಟಿಂಗ್ ನಲ್ಲಿ ಒಳಗಡೆ ನಾನು ಇದ್ದೆ, ನಾನು ಅವರ ಒಂದು ಮೀಟಿಂಗ್ ಒಳಗಡೆ ಏನಾಗ್ತಿದೆ ಅದನ್ನು ಹೇಳಿದ್ದೆ. ಅವ್ರು ಏನೋ ಹೇಳಿದ್ರು, ಏನೋ ಕಾರಣ ಹೇಳಿದ್ರು, ಕಂಪನಿ ಲಾಸ್ ಅಲ್ಲಿ ಇದೆ, ಹಾಗೆ ಇದೆ, ಹೀಗೆ. ಕಾರಣನೇ ಅಲ್ಲ ಅವ್ರು ಹೇಳಿದ ಕಾರಣನೇ ಅಲ್ಲ ಸರ್, ಅವರು ನಾಲಾಯಕ್. ಇವಾಗ ಕೂಡ ನೀವು ಸುಜ್ಲಾನ್ ಈಸ್ ಇನ್ ಪ್ರಾಫಿಟ್ ಅಲ್ಲ ಚೆಕ್ ಮಾಡ್ರಿ ಸರ್, ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಈಸ್ ಇನ್ ಪ್ರಾಫಿಟ್ ಸುಜ್ಲಾನ್. ಪಾಂಡಿಚೇರಿ ಪ್ಲಾಂಟ್ 4 ವರ್ಷ ಬಂದಿತ್ತು, ಎಷ್ಟೋ ಕೋಟಿ ಖರ್ಚು ಮಾಡಿ ರಿಓಪನ್ ಮಾಡಿದ್ರು, ಹೇಗೆ ಮಾಡಿದ್ರು? ಅಲ್ಲ ಅಲ್ಲ, ಅದೆಲ್ಲ ಕಾರಣಗಳು ಇವ್ರು ಹೇಳ್ತಾ ಇದ್ದಾರೆ, ತುಂಬಾ ವ್ಯಾಲ್ಯೂಬಲ್ ಪ್ರಶ್ನೆ. ಲಾಸ್ ಅನ್ನು ಕಾಲಿ ತೋರಿಸ್ಲಿಕ್ಕೆ ಮಾತ್ರ ಅಷ್ಟೇ ಹೇಳಲಿಕ್ಕೆ ಮಾತ್ರ ಅಂತಿದ್ದೆ. ಇದು ಇಲ್ಲ, ಇವರನ್ನು ಏನೋ ಯಾರತ್ರನು ಕೇಳದೆ ಇವರನ್ನು ಕೆಲಸದಿಂದ ಕಿತ್ತಾಕಿತ್ತು. ಒಂದು ಪ್ರಶ್ನೆ, ಲಾಸ್ ಆದ್ರೆ ಆ ಕಂಪನಿಗೆ ಲಾಸ್, ಸುಮ್ಮನೆ ಅದನ್ನ ಕಾರ್ಮಿಕರ ಮೇಲೆ ಓರಿಸುವಂತದ್ದು ಸರಿಯಲ್ಲ. ಇಲ್ಲ, ಅದು ತಪ್ಪು. ಬಹುಶಃ ಒಂದೊಮ್ಮೆ ಲಾಸ್ ಅಲ್ಲಿ ಇದೆ ಅಂತ ಆದ್ರೆ, ಲಾಸ್ ಅಲ್ಲಿ ಇರುವಾಗ 600-650 ಜನ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳುವಾಗ ಆಗಿದ್ರೆ ಅವ್ರಿಗೆ ಗೊತ್ತಿರಲಿಲ್ವಾ ಅನ್ನುವಂತದ್ದು ಪ್ರಶ್ನೆ. ಅವರವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಲಾಸ್ ಅಂತ ಹೇಳಿದ್ರೆ ಸರ್, ಏನು ಒಂದೇ ದಿನದಲ್ಲಿ ಲಾಸ್ ಬರ್ತದ ಅವರಿಗೆ? ಒಂದು ತಿಂಗಳು 2 ತಿಂಗಳು ಮೊದಲಿಂದ ಅದ್ರ ಬಗ್ಗೆ ಗೊತ್ತಿಲ್ವ? ಅದು ರೂಲ್ಸ್ ಫಾಲೋ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಒಬ್ಬ ಒಂದು ಅಷ್ಟು ದೊಡ್ಡ HR ಅಂತ ಹೇಳ್ತಾರೆ ಅವರು, ಅಷ್ಟು ದೊಡ್ಡ ಕಂಪನಿಯನ್ನು ಮ್ಯಾನೇಜ್ ಮಾಡೋರಿಗೆ ಕಾರ್ಮಿಕರನ್ನು ಒಂದೇ ದಿನ ತೆಗೆದಾಕ್ಬೇಕಾ ತೆಗೆದಾಕ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ ಮೇಲೆ ಅವನು ಅಲ್ಲಿ ಕೂತ್ಕೊಳ್ಳಿಕ್ಕೆ ಅನ್ಲಾಯಕವನು, ನಾಲಾಯಕವನು ಕೂತ್ಕೊಳ್ಳಿಕ್ಕೆ. ಹಾಗೆ ನಮ್ಮ ಕಾರ್ಮಿಕ ಇಲಾಖೆಗಳಿದೆ, ಕಾರ್ಮಿಕ ಇಲಾಖೆಗಳ ಬಗ್ಗೆ ನನಗೆ ಭಾಳಷ್ಟು ಬೇಜಾರಿದೆ. ಈ ಇವತ್ತು ನೋಡಿದವರಿಗಂತೂ ತುಂಬ, ಯಾಕಂದರೆ ಸ್ವರ್ಕೆ ಸಾಹೇಬರು ಕೂಡ ಬೈದರು, ಜೋರು ಮಾಡಿದರು ಅವರಿಗೆ. ಆದರೆ ನನಗೆ DC ಅವರು ಕೂಡ ಮಾತಾಡಿದರು, DC ಅವರು ನಾಳೆ ಬರ್ತೇನೆ, ಒಂದು 10 ಗಂಟೆಗೆ ಅದು ಮಾಹಿತಿ ಎಲ್ಲ ತೊಗೊಂಡು ಇದು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕಾರ್ಮಿಕ ಇಲಾಖೆಯವರು ಸಣ್ಣ ಪುಟ್ಟ ಇದರಲ್ಲಿ ಹೋಗಿ ಇದು ಮಾಡಿ ಬರ್ತಾರೆ. ಯಾಕೆ ಇಲ್ಲಿಂದ ಏನು ಇದು ಬರ್ತದೆ ಅವರಿಗೆ? ಯಾಕೆ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ? ಸಂಬಳ ಇಷ್ಟಿಷ್ಟೇ ಕೊಡಬೇಕಂತ ರೂಲ್ಸ್ ಇದೆ, ಅದನ್ನ ಯಾಕೆ ಕೇಳ್ತಾ ಇಲ್ಲ ಇವರು ಕಾರ್ಮಿಕ ಇಲಾಖೆಯವರು? ಯಾಕೆ ಈ ಥರ ಒಂದು ಸಮಸ್ಯೆ ಆದಾಗ ಯಾರಾದರೂ ಕೂಗಿದಾಗ ಮಾತ್ರ? ಇವತ್ತು ಬರಲಿಲ್ಲ ಅವರು ಬೆಳಗ್ಗೆಯಿಂದ, ಹಾಗಾದ್ರೆ ಒಂದು ಕಾರ್ಮಿಕರ ಬಗ್ಗೆ ಮಾಹಿತಿ ಅವ್ರಿಗೆ ಹೋಗಿಲ್ವ ಹಾಗಾದ್ರೆ? ಅಲ್ಲ, ಅದೇ ಹೇಳಿದ್ದು, ನಾವು ದುಡಿದಂತ ಅನ್ನವನ್ನ ತುತ್ತನ್ನ ಕೇಳಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರುವರೆಗೆ ಹೋಗಿ 4 ದಿನಗಳ ಕಾಲ ಬಿಸಿಲಿನಲ್ಲಿ ಕೂತ್ಕೊಂಡ್ರು. ಸೊ ಅಂತಹ ಪರಿಸ್ಥಿತಿ ಉಡುಪಿಯ ಜನತೆಗೆ ಇಲ್ಲಿನ ಕಾರ್ಮಿಕರಿಗೆ ಬರುವಂತಹದ್ದು ಬೇಡ ಅಂತ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಮೂವರಿಗೂ ಕೂಡ ಚರ್ಚೆಗೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.
ಸೊ ಕಾರ್ಯಕ್ರಮವನ್ನ ಮುಗಿಸ್ತಾ ಇಲ್ಲ, ಬದಲಿಗೆ ಇದನ್ನ ಆರಂಭ ಮಾಡ್ತಾ ಇದ್ದೇವಷ್ಟೇ. ಸುಜ್ಲೋನಿನ ಅಷ್ಟೂ ಜನ ಕಾರ್ಮಿಕರಿಗೆ ನ್ಯಾಯವನ್ನ ದೊರಕಿಸಿಕೊಡುವುದು ಆದ್ಯ ಕರ್ತವ್ಯ. ಇವತ್ತು ಉಡುಪಿಯ ದಕ್ಷಿಣ ಕನ್ನಡದ ಸಮಸ್ತ ಜನತೆಯ ಹೆಗಲ ಮೇಲೆ ಈ ಒಂದು ಕರ್ತವ್ಯ ಇದೆ. ಇವತ್ತು ನಾವೆಲ್ಲರೂ ಕೂಡ ಒಟ್ಟು ಸೇರಬೇಕಾಗಿದೆ, ಸುಜ್ಲೋನಿಗೆ ಪಾಠವನ್ನು ಕಲಿಸುವಂತಹ. ಇದು ಪದೇ ಪದೇ ಈ ಚಾಳಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಸುಜ್ಲೋನಿಗೆ ಪಾಠ ಕಲಿಸುವಂತಹ ಅವಶ್ಯಕತೆ ಇದೆ. ಇವತ್ತು ಸೊರಕೆ ಅವರು ಬಂದಿದ್ದಾರೆ ಬಹಳ ಮುತುವರ್ಜಿಯನ್ನು ವಹಿಸಿ. ಅದೇ ರೀತಿಯಲ್ಲಿ ಅನೇಕ ರಾಜಕಾರಣಿಗಳು ಕೂಡ ಆಗಮಿಸಬೇಕು, ಇವತ್ತು ರಾಜಕಾರಣಿಗಳ ಅಗತ್ಯವೂ ಕೂಡ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಚರ್ಚೆಗಳನ್ನು ಮಾಡ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.